Nigamakalpatarorgalitam phalam Nigamakalpatarorgalitam phalam Nigamakalpatarorgalitam Nigamakalpatarorgalitam phalam Shukamukhadamratadrava sanyutam Shukamukhadamratadrava sanyutam Shukamukhadamratadrava sanyutam Shukamukhadamratadrava sanyutam Pibada Bhagavatam rasamalayam Pibata Bhagavatam Rasamalayam Pibata Bhagavatam Rasamalayam Pibata Bhagavatam Rasamalayam Muhuraho Rasikah Bhuvibhavukah Muhuraho Rasikah Muhuraho Rasikah Muhuraho Rasika Bhuvi Bhavuka ಚರಾಚರ ಪ್ರಪಂಚದ ಸಮಸ್ತ ಜೀವರಾಶಿಗಳ ಜೀವನವೇ ಆದ ಜೀವನ ಶಬ್ದಕ್ಕೆ ಉಸಿರಾಟ ಎನ್ನುವ ಅರ್ಥ ಇದೆ ಜೀವ ಪ್ರಾಣಧಾರಣೆ ಹಾಗೆ ಸಕಲ ಜೀವಗಳ ಉಸಿರೇ ಆದ ಪ್ರಭು ಶ್ರೀಕೃಷ್ಣನ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ತತ್ವಭಾಗವತಂ ಪ್ರವಚನ ಮಾಲಿಕೆಯ ಇಂದಿನ ಅವತರಣಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ವಿಷಯ ವರಾಹಾವತಾರ. ಉಸಿರೇ ಭಗವಂತ, ಹೌದದು. ನಮ್ಮ ನಮ್ಮ ವಿಷಯಕ್ಕೆ ಮಾತ್ರ ಅಲ್ಲ, ಬ್ರಹ್ಮದೇವರ ವಿಷಯಕ್ಕೂ ಕೂಡ ಇದು ಸತ್ಯವೇ. ಯಾಕೆಂದರೆ ಒಂದೊಂದು ಸಂದರ್ಭದಲ್ಲಿ ಬ್ರಹ್ಮದೇವರ ಮೂಗಿನಿಂದ ಒಂದು ವಿಚಿತ್ರ ರೂಪ ಪ್ರಕಟವಾಯಿತಂತೆ, ಹೊರಬಂತು. ಏನದು? ಹೆಬ್ಬೆರಳ ಗಾತ್ರದ ವರಾಹ, ಹಂದಿ. ಹೆಬ್ಬೆರಳ ಗಾತ್ರದ ಶಿಶು ವರಾಹ, ಹಂದಿಯ ಮರಿ ಒಂದು ಬ್ರಹ್ಮದೇವರ ಮೂಗಿನಿಂದ ಹೊರಬಂತು. ಅದು ಮರಿಯಾಗಿದ್ದು ಕೆಲವು ಕ್ಷಣಗಳು ಮಾತ್ರ, ಅಥವಾ ಒಂದೆರಡು ಕ್ಷಣ ಮಾತ್ರ. ಮತ್ತೆ ಅದು ಮರಿಯಾಗಿರಲಿಲ್ಲ.
ಕ್ಷಣಕ್ಷಣವೂ ಬೆಳೆಯಿತು ಬೆಳೆಯಿತು ಇನ್ನೂ ಬೆಳೆಯಿತು, ಗಜಗಾತ್ರಕ್ಕೆ ಬಂತು, ಪರ್ವತದ ಗಾತ್ರಕ್ಕೆ ಬಂತು, ಕೊನೆಗೆ ಭೂಮ್ಯಾಕಾಶಗಳನ್ನು ವ್ಯಾಪಿಸಿ ನಿಂತು ಬಿಟ್ಟಿತು ಆ ವರಾಹ. ಪ್ರಶ್ನೆ ಬಂದಂತೆ ಬ್ರಹ್ಮದೇವರಿಗೆ, ಇದು ಯಾವುದೋ ಸಾಮಾನ್ಯ ಜೀವವಲ್ಲ, ಜೀವನೋ ದೇವನೋ ಏನಿದು ಎನ್ನುವ ಪ್ರಶ್ನೆ ಬಂದಾಗ ತಾನು ಯಾರು ಎನ್ನುವುದನ್ನು ಅದು ಋಷಿಗಳ ಮುಖದಿಂದ ಪ್ರಕಟಪಡಿಸಿತು. ಋಷಿಗಳ ಮುನಿಗಳು ಸ್ತೋತ್ರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ತೇಷಾಂ ಸತಾಂ ವೇದವಿತಾನ ಮೂರ್ತಿ ಬ್ರಹ್ಮಾವಧಾರ್ಯ ಆತ್ಮಗುಣಾನುವಾದಂ ವಿನದ್ಯ ಭೂಯುಗ ವಿಬುಧೋದಯಾಯ ಗಜೇಂದ್ರ ಲೀಲು ಜಲಮಾವಿವೇಶ. ಋಷಿಗಳು ಮಹರ್ಷಿಗಳು ಬ್ರಹ್ಮರ್ಷಿಗಳು ಸ್ತುತಿ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಅದು ತನ್ನ ಗರ್ಜನೆಯ ಮೂಲಕವಾಗಿ ತಾನು ಯಾರು ಅನ್ನೋದನ್ನು ಪ್ರಕಟಪಡಿಸ್ತು. ಅದು ಶ್ರೀಮನ್ನಾರಾಯಣ. ಏನು ವರಾಹಾವತಾರದ ಉದ್ದೇಶ, ಯಾಕೆ ಆ ರೂಪದಲ್ಲಿ ಬಂದಿದ್ದು ಭಗವಂತ ಅಂದರೆ, ಭೂಮಿ ರಸಾತರದಲ್ಲಿ ಮುಳುಗಿ ಹೋಗಿತ್ತು ಆ ಸಂದರ್ಭದಲ್ಲಿ. ಈ ಲೋಕಗಳು 14, ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಲ ಎನ್ನುವುದಾಗಿ ಸಪ್ತ ಅಧೋ ಲೋಕಗಳು, ಸಪ್ತ ಊರ್ಧ್ವ ಲೋಕಗಳು, ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಎಂಬುದಾಗಿ ಸಪ್ತ ತೇಜೋ ಲೋಕಗಳು, ಸಪ್ತ ತಮೋ ಲೋಕಗಳು, ಸಪ್ತ ತೇಜೋ ಲೋಕಗಳು, ಒಟ್ಟು 14 ಲೋಕಗಳು ಪ್ರಪಂಚ. ಈ 14ರಲ್ಲಿ 7 ವಿಭಾಗ, 7 ಸರಿಯಾಗಿ ಕತ್ತಲೆ, 7 ಸರಿಯಾಗಿ ಬೆಳಕು. ಅದರಲ್ಲಿ ಭೂಮಿ ಹೊಸ್ತಿಲಿನ ಆಗಿರುವಂಥ ಒಂದು ಲೋಕ. ಇಲ್ಲಿ ಬೆಳಕೂ ಇದೆ, ಕತ್ತಲೆಯೂ ಇದೆ. ಬೆಳಕೆಷ್ಟಿದೆಯೋ ಕತ್ತಲೆಯೋ ಅಷ್ಟೇ ಇದೆ, ಕತ್ತಲೆ ಎಷ್ಟಿದೆಯೋ ಬೆಳಕು ಕೂಡ ಅಷ್ಟೇ ಇದೆ. ಎರಡರ ಮಧ್ಯೆ ಇದೆ, ತೇಜೋಲೋಕ ತಮೋಲೋಕಗಳ ಮಧ್ಯೆ ಇದ್ದಾಗಿದೆ ಅದು. ಹಾಗಾಗಿ ಜನರಿಗೆ ಜ್ಞಾನ ಅಜ್ಞಾನ ಎರಡೂ ಇರ್ತದೆ ಇಲ್ಲಿ, ಸುಖ ದುಃಖ ಎರಡೂ ಇರ್ತದೆ, ಬದುಕು ಮರಣ ಎರಡೂ ಇರ್ತದೆ, ಶುಭ ಅಶುಭ ಎರಡಕ್ಕೂ ಆಸ್ಪದ ಇದೆ. ಯಾಕೆಂದರೆ ದ್ವಂದ್ವ ಲೋಕ ಇದು. ಈ ಕಡೆಗೆ ತಮೋಲೋಕಗಳ ಪ್ರಭಾವವೂ ಇದೆ, ಆ ಕಡೆಗೆ ತೇಜೋಲೋಕಗಳ ಪ್ರಭಾವವೂ ಇದೆ. ಎರಡರ ಮಧ್ಯೆ ಇರೋದರಿಂದ ಎರಡೂ ಸೇರಿದೆ ಈ ಭೂಮಿ, ದ್ವಂದ್ವಮಯಿ. ನೀವು ಕಲ್ಪನೆ ಮಾಡಿಕೊಳ್ಳಿ, ಇಷ್ಟೆತ್ರ ಇರುವ ಭೂಮಿ ಅಷ್ಟು ಆಳಕ್ಕೆ ಹೋದರೆ ಏನಾಗ್ಬೋದು? ಭೂಮಿ ಕುಸಿದು 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 ಅತಲ ವಿತಲ ಸುತಲ ತಲಾತಲ ರಸಾತಲ ಅಷ್ಟಾಳಕ್ಕೆ. ರಸಾತಲ ಅನ್ನೋದು ಬರೀ ಒಂದು ಅದೊಂದು ಉಪಲಕ್ಷಣ ಮಾತ್ರ ಅಂತ. ಎಲ್ಲೋ ಆಳದಲ್ಲಿ ಮುಳುಗಿ ಹೋಗಿದೆ ಭೂಮಿ, ಅತ್ಯಂತ ಆಳದಲ್ಲಿ ಎಲ್ಲಿಯೋ ಮುಳುಗಿ ಹೋಗಿದೆ ಭೂಮಿ. ಆ ಭೂಮಿಯನ್ನು ಉದ್ಧರಿಸುವಂಥ ಸಂಕಲ್ಪ ಬ್ರಹ್ಮದೇವರಿಗಿತ್ತು. ಅದನ್ನು ಚಿಂತಿಸ್ತಿರುವಾಗಲೇ ಭೂಮಿಯ ಉದ್ಧಾರವಾಗಬೇಕು, ಭೂಮಿಯನ್ನು ಮೇಲೆತ್ತಬೇಕು ಎನ್ನುವುದನ್ನು ಬ್ರಹ್ಮ ಚಿಂತಿಸ್ತಾ ಇರುವಾಗಲೇ ಮೂಗಿನಿಂದ ಆ ರೂಪದ ಪ್ರಾದುರ್ಭಾವ. ಹಾಗಾಗಿ ಉಸಿರೇ ಭಗವಂತ ಎನ್ನುವ ಪದವನ್ನು ಬಳಸಿರ್ತಕ್ಕಂಥದ್ದು. ಈ ಘ್ರಾಣ ಎನ್ನುವುದು ಪ್ರಾಣಸ್ಥಾನ, ಘ್ರಾಣದಲ್ಲಿ ಇರೋದು ಪ್ರಾಣ. ಈಗ ಒಂದೊಂದು ಅಂಗದಲ್ಲಿ ಒಂದೊಂದು, ಈಗ ಕಣ್ಣಲ್ಲಿ ಬೆಳಕಿದೆ, ದೃಷ್ಟಿ ಇದೆ ಎನ್ನುವ ಹಾಗೆ ನಾವು ನೋಡ್ತಾ ಹೋದರೆ ಮೂಗಿನಲ್ಲಿ ಏನಿದೆ ಅಂದರೆ, ಮೂಗಿನಲ್ಲಿ ಉಸಿರಿದೆ, ಮೂಗಿನಲ್ಲಿ ಪ್ರಾಣ ಇದೆ. ಪ್ರಾಣದಿಂದಲೇ ಪ್ರಾದುರ್ಭಾವ, ಉಸಿರಿನಿಂದಲೇ ಪ್ರಾದುರ್ಭಾವ, ಉಸಿರೇ ಭಗವಂತ. ಅದೇ ಅವನು ಭಗವಂತ. ನಮ್ಮಲ್ಲಿ ಜಾಗೃತನಾಗಿರುವುದಕ್ಕೆ ಕುರುಹು ಉಸಿರಾಟವೇ. ಸತ್ತು ಹೋದರೆ, ಸತ್ ಎನ್ನುವ ಸದ್ವಸ್ತು ಇದೆಯಲ್ಲ, ಆ ಸತ್ತು ಹೋದರೆ ಉಸಿರಾಟ ಇರೋದಿಲ್ಲ. ಆಮೇಲೆ ಸತ್ತು ಇರುವವರೆಗೂ, ಸತ್ತಿರುವವರೆಗೂ ಅಲ್ಲ, ಸತ್ ಓಂ ತತ್ ಸತ್ ಅಂತ ಹೇಳ್ತೇವಲ್ಲ, ಅದು ಆ ಸತ್ ಅದು ಇರುವವರೆಗೆ ಉಸಿರಾಟ. ಸತ್ತು ಹೋದರೆ ಆಮೇಲೆ ಉಸಿರಾಟ ಇಲ್ಲ. ಉಸಿರಾಟಕ್ಕೂ ಅದಕ್ಕೂ ಅಷ್ಟು ಹತ್ತಿರದ ಸಂಬಂಧ. ಪ್ರಾಣ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಾಣದಿಂದಲೇ ಎಲ್ಲವೂ. ಹಾಗಾಗಿ ಪ್ರಾಣದಿಂದಲೇ ಪ್ರಾದುರ್ಭಾವಗೊಂಡಿರತಕ್ಕಂಥ, ಯಾರದೋ ಪ್ರಾಣ ಅಲ್ಲ, ಚರಾಚರ ಪ್ರಪಂಚದ ಸೃಷ್ಟಿಕರ್ತನ ಪ್ರಾಣದಿಂದಲೇ ಪ್ರಾದುರ್ಭವಿಸಿದ ಒಂದು ವಿಚಿತ್ರವಾಗಿರ್ತಕ್ಕಂಥ ರೂಪ ಅದು. ಬ್ರಹ್ಮದೇವರ ಘ್ರಾಣದಿಂದ ಇಳಿದು ಬಂತು. ಯಾಕೆಂದರೆ ಇಳಿದು ಹೋಗಿರುವ ಇಳೆಯನ್ನು ಮೇಲೆತ್ತಬೇಕಾಗಿದೆ. ಬೇರೆ ಅವತಾರಗಳಿಗೂ ವರಾಹ ಅವತಾರಕ್ಕೂ ಏನು ವ್ಯತ್ಯಾಸ ಅಂದರೆ, ಇಳೆಯ ಜನರು ಇಳಿದು ಹೋಗಿದ್ದಾರೆ, ಇಳೆಯ ಜನರ ಜೀವನದ ಮಟ್ಟ ಇಳಿದು ಹೋಗಿದೆ. ಆಗ ಇಳಿದು ಬಂದು ಜೀವಗಳನ್ನು ಉದ್ಧರಿಸೋದಕ್ಕೆ ಬೇರೆ ಎಲ್ಲ ಅವತಾರಗಳು ಆಗಿರ್ತಕ್ಕಂಥದ್ದು. ಇದು ಅದಲ್ಲ, ಭೂಮಿಯೇ ಇಳಿದು ಹೋಗಿದೆ, ಜನರ ವಿಷಯ ಆಮೇಲೆ. ಇದು ಯಾಕೆ ಬಂತು ಅಂದರೆ, ಸ್ವಯಂಭೂ ಮನು
ಆ ಮನುವನ್ನು ಕರೆದು ಬ್ರಹ್ಮದೇವ ಆದೇಶ ಮಾಡ್ತಾ ಇರ್ತಾನೆ. ಶತರೂಪ ಎನ್ನುವ ಪತ್ನಿಯ ಮೂಲಕವಾಗಿ ವಿಶಿಷ್ಟವಾದ ಸಂತಾನಗಳನ್ನು ಪಡ್ಕೊಂಡು ಸೃಷ್ಟಿಯನ್ನು ಮುಂದುವರಿಸು. ಅದಕ್ಕೆ ಮನು ಕೇಳಿದು ಎಲ್ಲಿ ಎಲ್ಲಿ ಅಂದರೆ ಭೂಮಿ ಎಲ್ಲಿ, ಭೂಮಿ ಎಲ್ಲಿದೆ, ಭೂಮಿ ರಥಾತರಕ್ಕೆ ಹಿಡಿದು ಹೋಗಿದೆ. ಆಗ ಬ್ರಹ್ಮದೇವರು ಚಿಂತನೆ ಮಾಡುವಂಥದ್ದು, ಹಾಗಾದರೆ ಯಾರಪ್ಪ ಆ ರಸಾತಲದಿಂದ ಭೂಮಿಯನ್ನು ಎತ್ತುವವರು? ಯಾರಪ್ಪ ಅಲ್ಲ, ಅವನಪ್ಪನೇ ಬ್ರಹ್ಮನ ಅಪ್ಪನೇ, ಬ್ರಹ್ಮನಯ್ಯ ಅಜನ ಪಿತ. ನಾಭಿಕಮ್ರದಲ್ಲಿ ಹುಟ್ಟಿರ್ತಾನೆ ವಿಷ್ಣುವಿನ ನಾಭಿಕಮ್ರದಲ್ಲಿ ತಾನೆ ಬ್ರಹ್ಮನ ಸೃಷ್ಟಿ. ಆ ವರಾಹ ಉದಿಸಿ ಬಂದನಂತೆ ಬ್ರಹ್ಮದೇವರ ಉಸಿರಿನಿಂದ ಉದಿಸಿ ಬಂದನಂತೆ. ಈ ವರಾಹವನ ವರಾಹಾವತಾರಕ್ಕೆ ಉದ್ದೇಶ ಅದು ಕೇವಲ ಭೂಮಿಯ ಉದ್ಧಾರ ಮಾತ್ರ ಅಲ್ಲ, ಇನ್ನೊಂದು ಜೀವದ ಉದ್ಧಾರವೂ ಕೂಡ ಸೇರಿಕೊಂಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ವೈಕುಂಠದ ದ್ವಾರಪಾಲಕರು ಜೈ ವಿಜಯರು. ವೈಕುಂಠದ ದ್ವಾರಪಾಲಕರು ಹೇಳಿ ಕೇಳಿ, ವೈಕುಂಠ ಅನ್ನೋ ಶಬ್ದಕ್ಕರ್ಥ ಏನು ಅಂದರೆ ಅಲ್ಲಿ ಅಡೆತಡೆಗಳೇ ಇಲ್ಲ. ಕುಂಠ ಕುಂಠನ ಅಂದರೆ ತಡೆ ಅಂತ. ಈ ಕನ್ನಡದಲ್ಲಿ ಕುಂಠ ಅನ್ನೋ ಪದ ಇದೆ ನೋಡಿ, ಕುಂಠ ಅನ್ನೋದು ಕುಂಠ ಆಗಿದೆ ಕನ್ನಡದಲ್ಲಿ, ತಡೆ ಅಂತ. ನಡಿಗೆ ಸರಿಯಾಗಿ ನಡೆಯೋಕ್ಕಾಗೋದಿಲ್ಲ ಅಂತ. ಕುಂಠಿತ ಶಬ್ದ ನಿಮಗೆ ಗಮನಿಸ್ಕೊಡಿ, ಗೊತ್ತಾಗತ್ತೆ ನಿಮಗೆ. ಕುಂಠಿತ ಅಂದರೆ ಕುಂಠನ ಅಥವಾ ಗತಿ ನಿರೋಧ ಉಂಟಾಗಿದೆ ಅಂತ. ಹಾಗೆ ವೈಕುಂಠ ಅಂದರೆ ಅದು ವಿಕುಂಠ, ಅದು ಅಲ್ಲಿ ಯಾವ ಅಡೆತಡೆಯೂ ಇರಬಾರ್ದು ಅಂತ ಲೋಕ ಅದು. ಅಲ್ಲಿಗೆ ಯಾರೋ ಮಹಾತ್ಮರು ಬಂದಾಗ ಯಾರು ಅಲ್ಲಿಗೆ ಸಲ್ಲುವವರು, ಭಗವದ್ ದರ್ಶನಕ್ಕೆ ಸಲ್ಲುವವರು ಅಂತಹ ಸನಕಾದಿಗಳು ವೈಕುಂಠಕ್ಕೆ ಬಂದಾಗ ತಮ್ಮ ಹುದ್ದೆಯ ದರ್ಪವನ್ನು ತೋರಿಸಿ ಅವರನ್ನು ತಡೆದು ನಿಲ್ಲಿಸಿ ಮಾಡಬಾರದು, ಮಾಡಿದ್ರೆ ಆಗಬಾರದ್ದೇ ಆಗೋದಂತ ಶಾಪ ತಗೊಂಡವರು ಜಯ ವಿಜಯರು. ಶಾಪ ಏನಂದರೆ ಈ ಮತ್ತೇನಿಲ್ಲ, ನೀ ಇಲ್ಲಿರೋಕ್ಕೆ ಯೋಗ್ಯರಲ್ಲ ಅಂತ, ಕೆಳಗೆ ಹೋಗಿ ವೈಕುಂಠದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ಅಂತ. ನೀವು ದೇವರಿಗೂ ಭಕ್ತರಿಗೂ ಮಧ್ಯೆ ದ್ವಾರವಾಗಿರಬೇಕಾದವರು, ಅದು ಬಿಟ್ಟು ಗೋಡೆಯಾಗಿದ್ದೀರಿ, ಹಾಗಾಗಿ ನಮಗಿಲ್ಲಿ ಗೋಡೆ ಬೇಡ, ದ್ವಾರ ಬೇಕು, ಹೋಗಿ ಕೆಳಗೆ ಶಾಪ ಕೊಟ್ಬಿಟ್ರು. ಸನಕಸನಂದನಾದಿಗಳು ಶಾಪ ಕೊಟ್ಬಿಡ್ತಾರೆ. ಆಗ ಭಗವಂತ ಒಂದು ಅವಕಾಶ ಕೊಡ್ತಾನೆ ಜಯ ವಿಜಯರಿಗೆ. ಆಯಿತು, ಅವರು ಸಮಯ ನಿರ್ದಿಷ್ಟಪಡಿಸ್ತಾರೆ, ನಾನು ಸಮಯ ನಿರ್ದಿಷ್ಟಪಡಿಸ್ತೇನೆ, ಹೋಗಿ ಮರಳಿ ಬನ್ನಿ, ಬರುವ ಅವಕಾಶ ನಿಮಗೆ ಬರಲಿ, ನನ್ನ ಸೇವಕರು ನೀವು, ನಿಮ್ಮನ್ನು ನಾನು ಬಿಟ್ಕೊಡೋ ಹಾಗಿಲ್ಲ, ಹಾಗಂತ ಋಷಿವಾಕ್ಯವನ್ನು ಮೀರೋ ಹಾಗೂ ಇಲ್ಲ, ಹಾಗಾಗಿ ಪತನಗೊಳ್ಳೋದು ಅನಿವಾರ್ಯ, ವ್ಯವಸ್ಥೆ ಮಾಡಿಕೊಡ್ತೇನೆ, ಮರಳಿ ಬರುವ ವ್ಯವಸ್ಥೆ ಮಾಡಿಕೊಡ್ತೇನೆ. ಎರಡು ಆಯ್ಕೆ, ಎರಡರಲ್ಲಿ ಯಾವ್ದಾದ್ರು ಒಂದು ಆರಿಸ್ಕೊಳ್ಳಿ. ನೀವು 7 ಜನ್ಮ ಭೂಮಿಯಲ್ಲಿರಿ ಮಿತ್ರರಾಗಿ, 3 ಜನ್ಮ ಭೂಮಿಯಲ್ಲಿರಿ ಶತ್ರುಗಳಾಗಿ, ಯಾವ್ದು ಬೇಕೋ ಆರಿಸ್ಕೊಳ್ಳಿ. ಬಹಳ ಸೂಕ್ಷ್ಮ ಇದೆ ನೋಡಿ ಆಯ್ಕೆ. ಇದು ಸೂಕ್ಷ್ಮ ಯಾಕಿದೆ ಅಂದರೆ ಬೇಗ ಬರ್ಬೋದು, 3 ಜನ್ಮ ಅಂದರೆ ಬೇಗ ವೈಕುಂಠಕ್ಕೆ ಬರ್ಬೋದು ಮರಳಿ, ಆದರೆ ಶತ್ರುವಾಗಿರಬೇಕಾಗ್ತದೆ, ದೇವರ ಶತ್ರುವಾಗಿರಬೇಕಾಗ್ತದೆ ಭೂಮಿಯಲ್ಲಿ. ಇನ್ನು ಮಿತ್ರನಾಗಿರೋದಾದರೆ ಆ ಮಿತ್ರತ್ವ ಇದೆ, ಆ ಮೈತ್ರಿ ಭಗವಂತನೊಟ್ಟಿಗಿದ್ದೇ ಇದೆ, ಆದರೆ 7 ಜನ್ಮ ಬೇಕು ವಾಪಸ್ ಬರೋದಕ್ಕೆ. ಜೈ ವಿಜಯರು 3 ಜನ್ಮ ಆರಿಸ್ಕೊಂಡ್ರು ಅಥವಾ ವೈರವನ್ನು ಆರಿಸ್ಕೊಂಡ್ರು ಭಗವಂತನ ಜೊತೆಗೆ, ಮೈತ್ರಿಯನ್ನು ಆರಿಸ್ಕೊಳ್ಳಿಲ್ಲ, ವೈರವನ್ನು ಆರಿಸ್ಕೊಂಡ್ರು. ಈ ಸಂದರ್ಭದಲ್ಲಿ ಯಾವಾಗಲೂ ನೆನಪು ಮಾಡ್ಕೋತಾ ಇರ್ತೇವೆ ಕುಲಶೇಖರ ಆಳ್ವಾರರ ಆ ಒಂದು ಶ್ಲೋಕ. ಅದೇನು ಅಂದರೆ, ದೇವಿವಾ ಭುವಿವಾ ಮಮಾಸ್ತು ವಾಸಃ ನರಕೇವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೌ ಚರಣೌ ತೇ ಮರಣೇಪಿ ಚಿಂತಯಾಮಿ. ಒಬ್ಬ ಮನುಷ್ಯನಿಗೆ ಗೊತ್ತಾಗಿದ್ದು ಜಯ ವಿಜಯರಿಗೆ ಗೊತ್ತಾಗಲಿಲ್ಲ ಅಂತ. ಎಲ್ಲಾದರೂ ಇರಲಿ, ನಾನು ದಿವಿವಾ ಭುವಿವಾ ಮಮಾಸ್ತು ವಾಸಃ ನರಕೇವಾ, ದೇವಲೋಕದಲ್ಲಿ ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ದೇವಲೋಕದಲ್ಲಿ ಆದರೂ ನನ್ನನ್ನು ಇರಿಸು, ಮನುಷ್ಯ ಲೋಕದಲ್ಲಿ ಆದರೂ ಇರಿಸು, ನರಕಕ್ಕಾದರೂ ಹಾಕು. ಆದರೆ ಒಂದೇ ಒಂದು ಅಪೇಕ್ಷೆ ಅಂದರೆ ನಿನ್ನ ಸ್ಮರಣೆ ಮರೆಯದಂತೆ ನೋಡ್ಕೊ. ಅದೊಂದು ಇದ್ದುಬಿಟ್ರೆ ನರಕ ನರಕ ಅಲ್ಲ, ಭೂಮಿ ಭೂಮಿ ಅಲ್ಲ, ಎಲ್ಲ ವೈಕುಂಠವೇ. ಅವನು ಸ್ಮರಣೆ ಒಂದು ಇದ್ದುಬಿಟ್ರೆ ಎಲ್ಲ ಇರ್ತೇವೆ ನಾವು, ಅವನ ಜೊತೆಗೆ ಇರ್ತೇವೆ. ಆ ಭಾವ ಕುರುಶೇಖರ ಅಳುವರದ್ದು. ಹಾಗಾಗಿ ದಿವಿವಾ ಭುವಿವಾ ಮಮಾಸ್ತು ವಾ ಸಹ, ನಿನ್ನ ಜೊತೆಗೆ ಒಂದು ಕನೆಕ್ಷನ್ ಒಂದು ಇದ್ದುಬಿಟ್ರೆ ಎಲ್ಲಿ ಬೇಕಾದರೂ ಹಾಕು. ನಿನ್ನ ಸಂಬಂಧ ಕಡಿಬಾರ್ದು, ನನ್ನೊಳಗೆ ನೀ ಇರಬೇಕು ನೆನಪಾಗಿ, ಎಲ್ಲಿ ಬೇಕಾದರೂ ಹಾಕು ಎನ್ನುವ ಭಾವ ಅವರದ್ದು. ಇದು ಸ್ವಲ್ಪ ವ್ಯತ್ಯಾಸ ಇದೆ, ಇದು ಪದವಿ ಬೇಕಾಗಿದೆ
ಹಾಗೆ ಆದಷ್ಟು ಬೇಗ ಮತ್ತೆ ಪದವಿಗೆ ಮರಳಬೇಕಾಗಿದೆ. ಹಾಗಾಗಿ ತ್ರಿಜನ್ಮ ಮೋಕ್ಷವನ್ನು ಜಯವಿಜಯರು ಆರಿಸ್ಕೊಂಡಾಗ ಮೊದಲ ಜನ್ಮ ಬಂದಿದ್ದು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಅವರನ್ನು ಉದ್ಧಾರ ಮಾಡಬೇಕಾಗಿದೆ. ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳನ್ನು ಉದ್ಧಾರ ಮಾಡಬೇಕಾಗಿದೆ. ಇಬ್ಬರನ್ನೂ ಒಟ್ಟಿಗೆ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ಒಂದೊಂದು ಎರಡೂ ಬೇರೆ ಬೇರೆ ನೋಡಬೇಕಾಗಿದೆ, ಆ ಥರ ಸಂದರ್ಭ ಇದೆ. ಹಾಗಾಗಿ ಅವರಿರುವರಲ್ಲಿ ಹಿರಣ್ಯಾಕ್ಷರನ್ನು ಉದ್ಧರಿಸುವ ಸಲುವಾಗಿ ಈ ಅವತಾರ, ಉದ್ಧಾರವೇ ಅವತಾರದ ಲಕ್ಷ್ಯ. ಹಿರಣ್ಯಾಕ್ಷ ಹಿರಣ್ಯಕಶಿಪು, ಹಿರಣ್ಯಕಶಿಪು ಗರ್ಭದಲ್ಲಿ ಮೊದಲು ಪ್ರತಿಷ್ಠಿತನಾದವನು, ಹಿರಣ್ಯಾಕ್ಷ ಗರ್ಭದಿಂದ ಮೊದಲು ಹೊರಗೆ ಬಂದವನು. ಪರಿಭಾಷೆ ಹೇಗೆ ಅಂದರೆ, ಮೊದಲು ಗರ್ಭಪ್ರವೇಶ ಯಾರು ಮಾಡ್ತಾರೋ ಅವರು ಅಣ್ಣ ಅಂತ ಲೆಕ್ಕ. ಈ ಅವಳಿ ಜವಳಿ ಶಿಶುಗಳಲ್ಲಿ ಶಾಸ್ತ್ರೀಯವಾದ ಪರಿಭಾಷೆ ಹೀಗೆ, ಯಾರು ಮೊದಲು ಹುಟ್ಟುತ್ತಾರೋ ಅವರು ತಮ್ಮ, ಯಾರು ಮತ್ತೆ ಹುಟ್ಟುತ್ತಾರೋ ಅವರು ಅಣ್ಣ ಅಂತ. ಈ ಕಲ್ಪನೆ ಇರೋದಿಲ್ಲ ಪ್ರಪಂಚದಲ್ಲಿ, ಸಾಮಾನ್ಯವಾಗಿ ಮೊದಲು ಹುಟ್ಟಿದವರು ಅಣ್ಣ, ಆಮೇಲೆ ಹುಟ್ಟಿದವರು ತಮ್ಮ ಅಂತ ಹಾಗೆ ತೊಗೊಂಡ್ಬಿಡ್ತಾರೆ. ಹಾಗೆ ತಗೊಳ್ಳೋ ಹಾಗಿಲ್ಲ, ಇದೇ ಉದಾಹರಣೆ, ಇವರದ್ದೇ ಉದಾಹರಣೆ. ಹಿರಣ್ಯಕಶಿಪು ಅಣ್ಣ, ಹಿರಣ್ಯಾಕ್ಷ ತಮ್ಮ. ಆದರೆ ವಾಸ್ತವವಾಗಿ ಮೊದಲು ಹುಟ್ಟಿದ್ದು ಹಿರಣ್ಯಾಕ್ಷ, ಆಮೇಲೆ ಹುಟ್ಟಿದ್ದು ಹಿರಣ್ಯಕಶಿಪು. ಮತ್ತು ಈ ವ್ಯವಸ್ಥೆ ಯಾಕೆ ಅಂದರೆ, ಮೊದಲು ಗರ್ಭದಲ್ಲಿ ಪ್ರತಿಷ್ಠಿತನಾಗಿದ್ದರಿಂದ ಹಿರಣ್ಯಕಶಿಪು, ಆಮೇಲೆ ಹುಟ್ಟಿದ್ದು ಅಂತ, ಹಿಂದೆ ಇದ್ದ ಅವನು ಅಂತ, ಆಮೇಲೆ ಹುಟ್ಟಿದ್ದು ಅಂತ, ಕಾರಣ ಅದು ಅಂತ. ಹಾಗೆ ಈ ಹಿರಣ್ಯಾಕ್ಷನನ್ನು ಉದ್ಧಾರ ಮಾಡಬೇಕಾದಂಥ ಒಂದು ಸಂದರ್ಭ ಇತ್ತು. ಆ ಕಾರಣಕ್ಕೋಸ್ಕರವಾಗಿ ಇವು ಕೂಡ ಈ ವರಾಹಾವತಾರ ಆಗಿರುವಂಥದ್ದು. ಆ ಹೊತ್ತಿಗೆ ಹಿರಣ್ಯಾಕ್ಷನದ್ದು ಅತಿಯಾಗಿಬಿಟ್ಟಿತ್ತು. ಹಿರಣ್ಯಾಕ್ಷ ಅಂದರೆ ಏನು? ಹಿರಣ್ಯ ಅಂದರೆ ಬಂಗಾರ ಅಂತ. ಹಿರಣ್ಯಾಕ್ಷ ಅಂದರೆ ಬಂಗಾರದ ಕಣ್ಣವನು. ಓಹೋ, ಒಳ್ಳೆಯ ಹೆಸರು ಅಂತ ಅನ್ಕೋಬೇಡಿ, ಸ್ವರ್ಣ ನೇತ್ರ ಅಲ್ವಾ, ಏನು ಸ್ವರ್ಣಮಯ ದೃಷ್ಟಿ ಅಂದರೆ ಅಷ್ಟು ಚಂದದ ಕಣ್ಣುಳ್ಳವನು ಅಂತ ಅರ್ಥವ ಅಂತ. ಏನಿಲ್ಲ, ಕಾಮಾಲೆ ಕಣ್ಣು ಅಂತ ಅರ್ಥ ಅಷ್ಟೆ. ಹಳದಿ ಕಣ್ಣು ಅಂದರೆ ಏನು? ಕಾಮಾಲೆ ಬಂದಾಗ ತಾನೇ ಯಾಕಾಗೋದು ಕಣ್ಣು ಹಳದಿ ಆಗುವಂಥದ್ದು ಅಂತ. ಕಣ್ಣು ಹಳದಿ ಆದರೆ ಏನಾಗುತ್ತೆ? ಪ್ರಪಂಚವಲ್ಲೂ ಹಳದಿ ಕಾಣೋಕ್ಕೆ ಶುರು ಆಗುತ್ತೆ. ತನ್ನ ಕಣ್ಣು ಹಾಗೆ ಪ್ರಪಂಚ, ಕಣ್ಣಿಗೆ ಬಂದ ಕಾಯಿಲೆ ಪ್ರಪಂಚಕ್ಕೆಲ್ಲ ಅನ್ವಯ ಅಂತ. ಪ್ರಪಂಚಕ್ಕೇನಾಗಿಲ್ಲ, ಇವನ ಕಣ್ಣು ಹಾಳಾಗಿದೆ. ಕಣ್ಣಿಗೆ ಕಾಮಾಲೆ ಬಂದಾಗ ಪ್ರಪಂಚವೆಲ್ಲೂ ಹಳದಿಯಾಗಿ ಕಾಣೋ ಹಾಗೆ. ಪೀತ ಶಂಖ, ಶಂಖವೂ ಹಳದಿ, ಹಾಲು ಹಳದಿ, ಎಲ್ಲ ಹಳದಿ ಕಾಣೋಕೆ ಪ್ರಾರಂಭ ಆಗುತ್ತೆ ಅಂತ. ಅದು ಕಣ್ಣಿನ ದೋಷ ಅಂತ. ಹಾಗಾಗಿ ದೃಷ್ಟಿ ದೋಷವುಳ್ಳವನು ಅಂತ ಅರ್ಥ. ಅದಕ್ಕೆ ದೃಷ್ಟಿ ಸರಿ ಇಲ್ಲ ಅಂತ. ದೃಷ್ಟಿಯಲ್ಲಿ ಸಮಸ್ಯೆ ಇದ್ದಮೇಲೆ ಸೃಷ್ಟಿಯೇ ಸಮಸ್ಯೆ ಅವನಿಗೆ. ಯಾರಿಗೆ ಯಾರ ದೃಷ್ಟಿ ನಿರ್ಮಲವೋ ಅವನಿಗೆ ಸೃಷ್ಟಿಯೂ ನಿರ್ಮಲ, ಯಾರ ದೃಷ್ಟಿ ಕಲುಷಿತವೋ ಅವನ ಪಾಲಿಗೆ ಸೃಷ್ಟಿಯಲ್ಲವೋ ಕೆಡುಕೆ, ಸೃಷ್ಟಿ ಒಳ್ಳೆಯದು ಅಂತೇನೂ ಇಲ್ಲ ಅಂತ. ಇದು ಒಂದು. ಇನ್ನೊಂದು, ಕಣ್ಣೆಲ್ಲ ಬಂಗಾರದ ಮೇಲೆ ಇದೆ ಅಂತ. ಹಿರಣ್ಯಾಕ್ಷ ಅಂದರೆ ಈ ಸೊತ್ತು ಆಸ್ತಿ ಪಾಸ್ತಿ ದುಡ್ಡು ಈ ಥರ, ಅದರ ಮೇಲೆ ಕಂಡಿದೆ ಅಂತ. ನೋಡಿ, ಅಂಥ ಒಂದು ಸ್ಥಿತಿ ಯಾರಿಗೂ ಬರಬಾರದು ಅಂತ. ಈಗ ಭಾವ ಮುಖ್ಯ ಅಲ್ಲ, ಸಂಬಂಧಗಳು ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ದುಡ್ಡು ಮುಖ್ಯ ಅಂತ ಆಗಿಬಿಟ್ರೆ ಅವನು ಕೆಟ್ಟವನಾಗ್ತಾನೆ. ಅಸುರನಾಗೋದಕ್ಕೆ ಬೇರೆ ಏನೂ ಬೇಡವೇ ಬೇಡ. ದುಡ್ಡು ಒಂದೇ ದೃಷ್ಟಿ ದೃಷ್ಟಿ ದುಡ್ಡು ಒಂದರಲ್ಲಿಂತ ಆಗಿಬಿಟ್ರೆ ಆಗೋದು ಅಸುರನೇ ಅವನು, ಬೇರೆ ಏನೂ ಅಲ್ವೇ ಇಲ್ಲ ಅಂತ. ಅಂಥದ್ದೊಂದು ರೂಪ ಅದು ಅಂತ. ಯಾಕೆಂದರೆ ಸನಕ ಸನಂದನರು ಸುಮ್ಮನೆ ಶಾಪ ಕೊಟ್ಟಿಲ್ಲ, ಒಳಗೊಂದಷ್ಟು ಕಲ್ಮಶ ಇದೆ ಅಂತ ಅದರ ಅರ್ಥ. ಅದರದ್ದು ಇಲ್ಯಾಕಿದ್ದೀರಿ, ನಿಮಗೆ ಇನ್ನೂ ವಾಂತಿ ಮಾಡ್ಕೊಳ್ಳೋಕೆ ತುಂಬ ಇದೆ, ಅಥವಾ ಒಳಗಿರುವ ಗಡ್ಡೆ ಆಪರೇಷನ್ ಮಾಡಿ ತೆಗಬೇಕಾಗಿದೆ, ಇಲ್ಲಿರೋಕ್ಕೆ ಹೋಗಿರಲ್ಲ, ಆ ದೋಷ ಎಲ್ಲ ಹೋದ್ಮೇಲೆ ಬರಬೇಕಿಲ್ಲ, ಇಲ್ಯಾಕೆ ಬಂದ್ರಿ ಅಂತ ಟ್ರೀಟ್ಮೆಂಟಿಗೆ ಅಂತ ಕಳಿಸಿದ್ದು. ಭೂಮಿ ಅನ್ನೋದು ಆಸ್ಪತ್ರೆ, ಇಲ್ಲಿಗೆ ಕಳಿಸಿರೋದು. ಕೆಳಗೆ ಬರ್ತಿರೋ ಹಾಗೇ ರೋಗ ಹೊರಗೆ ಬಂದಿದೆ, ದೋಷಗಳೆಲ್ಲ ಇಡೀ ಮೈಯೆಲ್ಲ ವ್ಯಾಪಿಸಿ ಅದು ಈ ಹಸುರ ರೂಪವನ್ನು ತಾಳುವಂತೆ ಮಾಡಿದೆ. ಈಗ ಅವನ ಅಣ್ಣ ಅದಾಗಲೇ ಹಿರಣ್ಯಾಕ್ಷನ ಅಣ್ಣ ಹಿರಣ್ಯಕಶಿಪು ಮೂರು ಲೋಕದ ಅಧಿಕಾರವನ್ನು ಹೊಂದಿ ಆಗಿತ್ತು. ಭಾರಿ ಇಬ್ಬರಲ್ಲೂ ಪರಸ್ಪರ ಪ್ರೀತಿಯೂ ಇತ್ತು. ಹಿರಣ್ಯಾಕ್ಷ ಇವನಿಗೇನು ಉದ್ಯೋಗ ಅಂದರೆ ಏನಿಲ್ಲ, ಹೆಗಲ ಮೇಲೆ ಒಂದು ಗದೆ ಇಟ್ಕೊಂಡು ಯಾರು ಸಿಗ್ತಾರೆ ಅಂತ ನೋಡೋದು ಅಂತ. ಬೆಳಗ್ಗೆ ಹೊರಟ ಅಂದರೆ ದಾರಿ ಮೇಲೆ ಕಂಡಿರೋದನ್ನೆಲ್ಲ ಬಲಿ ಹಾಕೋದು ಅಂತ. ತೋಳ ತೀಟೆ ಅಂತ, ಬಾಯುದ್ದಕ್ಕೆ ಬಾಯುದ್ದಕ್ಕೆ, ಯಾರನ್ನು ಕಂಡರು ಬಾಯುದ್ದಕ್ಕೆ. ಹಾಗಾಗಿ ಬಡಪಾಯಿಗಳನ್ನು ಪೀಡಿಸುವಂಥ ತನ್ನ ನಿತ್ಯ ಕಾಯಕದಲ್ಲಿ ನಿರತನಾಗಿ ಹಿರಣ್ಯಾಕ್ಷ ಹೆಗಲ ಮೇಲೆ ಗದೆ ಇಟ್ಟುಕೊಂಡು ನಡೆದಿರಲು ಪಾಪ ವರುಣ ಸಿಕ್ಕಿದನಂತೆ, ಜಲಾಧಿಪತಿ ವರುಣ ಸಿಕ್ಕಿದನಂತೆ. ಆಗ ವರುಣಂಗೆ ಸವಾಲಿಟ್ಟಾಯಿತು, ಹಿರಣ್ಯಾಕ್ಷ ಬಾಯುದ್ದಕ್ಕೆ ಅಂತ. ಅದಕ್ಕೆ ವರುಣ ಹೇಳಿದನಂತೆ,
ನಿಂದು ಅಂದರೆ ಇದು ರಾಂಗ್ ನಂಬರ್ ಇದು ಅಂತ ಹೋಗಿ ಹೋಗಿ ನನ್ನನ್ನು ಯುದ್ಧಕ್ಕೆ ಕರೆಯೋದ ನೀನು, ನಾನು ಮೊದಲೇ ತಂಪು, ನೀರು ಅಂದ್ರೆ ಹಾಗೆ ಅಲ್ವ ತಂಪು, ಬಿಸಿ ಮಾಡಿದ್ರು ಮತ್ತೆ ತಂಪಾಗ್ಬಿಡ್ತೇನೆ ನಾನು. ಈಗ ನೀರನ್ನು ಬಿಸಿ ಮಾಡಿದಾಗ ಬಿಸಿ ಆಗುತ್ತೆ ನೀರದು, ಅದು ಬಿಸಿಯಾಗಿದ್ದು ನೀರಿನ ಗುಣ ಅಲ್ಲ, ಬೆಂಕಿ ಸಹವಾಸ ಅಷ್ಟೇ. ಅದು ಬೆಂಕಿ ಜೊತೆಗೆ ಇದ್ದಿದ್ದಕ್ಕೆ ಸ್ವಲ್ಪ ಬೆಂಕಿ ಅಂಶ ಒಳಗಡೆ ಬಂದಿದೆ, ನೀರಿನೊಳಗೆ ಬಂದಿದೆ. ಬಿಸಿ ಕಾಣ್ತಿರೋದು ಬೆಂಕಿ ಹೊರತು ನೀರು ಅಲ್ವೇ ಅಲ್ಲ ಆಗಲೂ ಕೂಡ. ನಿಮಗೆ ಅನುಮಾನ ಇದ್ದರೆ ಸುಮ್ಮನೆ ಇಟ್ಟು ನೋಡಿ ಸ್ವಲ್ಪ ಹೊತ್ತು, ಅದು ಬೆಂಕಿ ಎಲ್ಲ ಹೊರಟು ಹೋಗಿ ಮತ್ತೆ ಯಥಾ ಪ್ರಕಾರ ತಂಪಾಗ್ತದೆ ನೀರು. ನೀರು ಅಂದರೆ ತಂಪು. ಹಾಗಾಗಿ ನನ್ನಲ್ಲಿ ಬಂದು ನೀನು ಯುದ್ಧಕ್ಕಿದ್ದಕ್ಕೆ ಹೇಳೋದಕ್ಕೆ ಅರ್ಥವೇ ಇಲ್ಲ ಅಂತ. ನೀನು ಯುದ್ಧಕ್ಕೆ ಹೇಳೋದಾದರೆ ಹೋಗಿ ನೀನು ಶ್ರೀಹರಿಯಲ್ಲಿ ಕೇಳಬೇಕು, ವೈಕುಂಠಾಧಿಪತಿಯಲ್ಲಿ, ವಾಸುದೇವನ ಪರವಾಸುದೇವನಲ್ಲಿ ಅಲ್ಲಿ ಹೋಗಿ ನೀನು ಯುದ್ಧಕ್ಕೆ ಹೇಳಬೇಕು. ನೀ ಅಲ್ಲಿ ಹೋಗಿ ಯುದ್ಧ ಭಿಕ್ಷೆಯನ್ನು ಕೇಳಿದೆ ಅಂದರೆ ಈ ಗರ್ವ ಪರ್ವತದಿಂದ ನೀನು ಕೆಳಗಿಳಿದು ಬರೋದು ಖಂಡಿತ. ಯುದ್ಧ ನಡೆದಿದ್ದ ಹೋದಾದರೆ ನಿನ್ನ ಸುತ್ತ ಉಳಿಯೋದು ನಾಯಿ ನರಿಗಳು ಮಾತ್ರ. ಹದ್ದು ಕಾಗೆಗಳು ಮಾತ್ರ ನಿನ್ನ ಸುತ್ತಮುತ್ತ ಇರೋದು, ಶವವಾಗಿ ಉಳಿತೀಯ ನೀನು ಅಂಥೇಳಿ ಸ್ವಲ್ಪ ಇನ್ನೂ ಅವನ ಅಹಂಕಾರಕ್ಕೆ ತುಪ್ಪ ಹಾಕಿದ ವರುಣ. ಕೂಡಲೇ ವರುಣನನ್ನು ಬಿಟ್ಟು ಶ್ರೀಹರಿ ಹುಡ್ಕೊಂಡು ಹೊರಟಾಯಿತು ಹಿರಣ್ಯಾಕ್ಷ. ಎಲ್ಲಿ ಶ್ರೀಹರಿ ಎಲ್ಲಿ ಶ್ರೀಹರಿ ಅಂತ ಹುಡ್ಕೊಂಡು ಹೊರಟಾಯಿತು. ನಾರದ ಮುನಿಗಳು ಹೇಳಿದ್ರು, ಇಲ್ಲ ಅವನು ರಸಾತಲದಲ್ಲಿದ್ದಾನೆ ಶ್ರೀಹರಿ, ಈಗ ಅಲ್ಲಿ ಅಲ್ಲಿಲ್ಲ, ವೈಕುಂಠದಲ್ಲಿ ಇಲ್ಲ, ಶ್ರೀಯನ್ನು ಅಲ್ಲೇ ಬಿಟ್ಟು ಹರಿ ಹರಿದು ಹೋಗಿಬಿಟ್ಟಿದ್ದಾನೆ ಬೇರೆ ಎಲ್ಲೋ ಅಂತ. ಎಲ್ಲ ಹರಿಕಥದಾಸರು ಯಕ್ಷಗಂಧವರು ಈಗೆಲ್ಲ ಅದನ್ನು ಪ್ರಸ್ತಾಪ ಮಾಡೋದುಂಟು ಅದನ್ನು. ಅಲ್ಲಿ ಶ್ರೀ ಮಾತ್ರ ಇರೋದು ಅಂತ ವೈಕುಂಠದಲ್ಲಿ, ಹರಿ ಇಲ್ಲ ಅಂತ. ಎಲ್ಲೋಗಿದ್ದಾನೆ ಅಂದರೆ ಅಷ್ಟೆತ್ತರದ ವೈಕುಂಠದಿಂದ ಎಷ್ಟೋ ಆಳದ ರಸಾತರಕ್ಕೆ ನಡೆದಿದ್ದಾನೆ ಏನೋ ಒಂದು ಕಾಯಕದ ಮೇಲೆ ಅಂತ. ಅದು ಹೌದು ಹೌದು, ಬ್ರಹ್ಮನ ಮುಂದೆ ಪ್ರಕಟವಾಗಿರ್ತಕ್ಕಂಥ ಯಜ್ಞವರಾಹ ಶ್ವೇತವರಾಹ ಸಮಸ್ತ ಪ್ರಪಂಚವೂ ತುಂಬುವಂತೆ ಓಂಕಾರ ನಾದದಿಂದ ಗರ್ಜಿಸುತ್ತಾ ಭೀಕರವಾಗಿರ್ತಕ್ಕಂಥ ಕಠೋರವಾದ ಕೋರೆ ದಾಟುಗಳನ್ನು ಹೊಂದಿ ಸೌಮ್ಯ ದೃಷ್ಟಿಯನ್ನು, ದೃಷ್ಟಿ ಮಾತ್ರ ಉಗ್ರ ಅಲ್ವಂತೆ, ಸೌಮ್ಯ ದೃಷ್ಟಿಯನ್ನು ಸೃಷ್ಟಿಯ ಮೇಲೆ ಹರಿಸುತ್ತಾ ಅಗಾಧವಾದ ಜಲರಾಶಿಯನ್ನು ಪ್ರವೇಶ ಮಾಡಿ ಆಗಿದೆ ಆ ವರಾಹ. ಗೊರಸುಗಳಿಂದ ಬಾಣದಂತೆ ಹರಿತವಾಗಿರ್ತಕ್ಕಂಥ ತನ್ನ ಗೊರಸುಗಳಿಂದ ಜಲವನ್ನು ಸೀಳ್ತಾ 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 ರಸಾತಲವನ್ನು ಪ್ರವೇಶ ಮಾಡಿ ಅಲ್ಲಿ ಭೂಮಿಯನ್ನು ನೋಡಿದಾಗ ಭೂಮಿ ನಿಸ್ಸತ್ವ, ಭೂಮಿಯ ಧಾರಣ ಗುಣವನ್ನೇ ಈ ಹಿರಣ್ಯಾಕ್ಷ ಹೀರಿಬಿಟ್ಟಿದ್ದಾನೆ. ಇನ್ನೂ ಏನೇನೋ ಅಲ್ಲ ಕಾಲ್ಪನಿಕ ಕಥೆಗಳಿದೆ, ಈ ಅದನ್ನು ಒದ್ದ ಹಿರಣ್ಯಕಶಿ ಹಿರಣ್ಯಾಕ್ಷ, ಆಮೇಲೆ ಅದರ ಗಂಧಗುಣವನ್ನು ಹೀರಿದ, ಅದನ್ನು ಚಪ್ಪಟೆ ಮಾಡಿದ, ಚಾಪೆ ಥರ ಸುತ್ತಕೊಂಡು ಚಾಪೆ ಥರ ಮೇಳ ಸುತ್ತಕೊಂಡು ಕಂಕಳಲ್ಲಿ ಇಟ್ಕೊಂಡು ಹೋಗ್ಬಿಟ್ಟ ಅಂತೆಲ್ಲ ಇದೆ. ಅದೆಲ್ಲ ಪುರಾಣಗಳಲ್ಲಿ ಅಂತ ಆಧಾರಗಳಿಲ್ಲ ಅದಕ್ಕೆಲ್ಲ. ಇಷ್ಟಿದೆ ಧಾರಣ ಗುಣ, ಧರಿತ್ರಿ ಅಂತಾನೆ ಭೂಮಿಗೆ ಹೆಸರಿಡ್ತಕ್ಕಂಥದ್ದು, ಧರಿಸುವವಳು ಎಲ್ಲವನ್ನು ಅಂತ. ಆ ಧಾರಣ ಗುಣವೇ ಮರಿಯಾಗಿಬಿಟ್ಟಿತ್ತು ಈ ಹಿರಣ್ಯಾಕ್ಷನ ಕಾರಣದಿಂದ ಇರಬಹುದು. ಅಂತಹ ನಿಸ್ಸತ್ವವಾದ ಭೂಮಿಯನ್ನು ದರ್ಶನ ಮಾಡ್ತಾನೆ ವರಾಹ ಭಗವಂತ ವರಾಹರೂಪಿ. ಕಂಡಾಗ ತನ್ನ ವರಾಹ ಸ್ವಭಾವಕ್ಕನುಗುಣವಾಗಿ ಭೂಮಿಯನ್ನು ಆಘ್ರಾಣಿಸಿ, ಅದೇ ಘ್ರಾಣದಿಂದ ಹುಟ್ಟಿದವನು ವರಾಹ. ಭೂಮಿಯನ್ನು ಪ್ರೀತಿ ಮಾಡಿದ್ದು ಹೇಗೆ ಅಂದರೆ, ಭೂಮಿ ಜೊತೆಗೆ ಮಾತಾಡಿದ್ದು ಹೇಗೆ ಅಂದರೆ, ಭೂಮಿಯನ್ನು ಸಮಾಶ್ವಾಸನ ಮಾಡಿದ್ದು ಸಂತೈಸಿದ್ದು ಹೇಗೆ ಅಂದರೆ, ಒಂದು ಆಘ್ರಾಣ, ಅದು ಪ್ರೀತಿಯ ದ್ಯೋತಕ್ಕದು ಆಘ್ರಾಣ ಎನ್ನುವಂಥದ್ದು. ಈಗ ನಾವು ಹಸು ಕರುಗಳಲ್ಲಿ ನೋಡ್ತೇನೋ, ಅವು ಆಘ್ರಾಣಿಸ್ತವೆ ಅಂತ, ತಮ್ಮ ಕರುವನ್ನು ಹಸು ಆಘ್ರಾಣಿಸೋದನ್ನು ನಾವು ಕಾಣ್ತೇವೆ ಅಂತ. ಹಾಗೆ ಹಳೆ ಕಾಲದ ಪದ್ಧತಿ ಈಗೆಲ್ಲದು ಇಲ್ಲ ಅಂತ ಕಾಣ್ತದೆ ಬಹುಶಃ. ಅದು ಈಗ ಮಕ್ಕಳನ್ನು ಅಥವಾ ಸಣ್ಣವರನ್ನು ಪ್ರೀತಿ ಮಾಡೋ ಕ್ರಮ ಹೇಗೆ ಅಂದರೆ, ನೆತ್ತಿಯನ್ನು ಆಘ್ರಾಣಿಸಿ ಅಂತ, ನಮಸ್ಕಾರ ಮಾಡಿದವರನ್ನು ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಅಂತ. ಎಷ್ಟು ಚೆನ್ನಾಗಿತ್ತು ಅದು, ಬ್ರಹ್ಮರಂಧ್ರವನ್ನು ಆಘ್ರಾಣಿಸಿ. ಏನೋ ಘ್ರಾಣದ ಮೂಲಕ ಪ್ರಾಣಕ್ಕೆ ಪ್ರಾಣವನ್ನು ಸೇರಿಸಿ ಅಂತ. ಅದಕ್ಕೆ ಸರಿಯಾಗಿ ಅರ್ಥ ಮಾಡೋದಾದರೆ ಆ ನೆತ್ತಿಯನ್ನು ಆಘ್ರಾಣಿಸೋದಕ್ಕೆ ಏನು ಅರ್ಥ ಅಂತ, ಘ್ರಾಣದ ಮೂಲಕವಾಗಿ ಪ್ರಾಣಕ್ಕೆ ಪ್ರಾಣವನ್ನು ಸೇರಿಸಿ ಪ್ರೀತಿ ಮಾಡುವಂಥದ್ದು ಅಥವಾ ಹರಸುವಂಥದ್ದು, ಆಶೀರ್ವಾದ ಮಾಡುವಂಥದ್ದು. ಹಾಗೆಯೇ ಧರಣಿಯನ್ನು ಆಘ್ರಾಣಿಸಿದಾನೆ ವರಾಹ. ಬಳಿಕ ತನ್ನ ಏಕಶೃಂಗದ ಮೇಲೆ, ಏಕಶೃಂಗ ವರಾಹಸ್ತ್ವಂ
ಬ್ರಹ್ಮದೇವರು ಸ್ತುತಿ ಮಾಡೋದು ಶ್ರೀರಾಮನನ್ನು. ರಾವಣ ಸಂಹಾರದ ಬಳಿಕ ಬ್ರಹ್ಮ ಮಾಡಿದ ಸ್ತುತಿ ಆಗಿದೆ. ಏಕಶೃಂಗ ವರಾಹಸ್ತಂ, ತನ್ನ ಏಕಶೃಂಗದ ಮೇಲೆ ಧರಣಿಯನ್ನು ಹಾಗೆ ತುಂಬ ಸುಲಭವಾಗಿ ಇಟ್ಟುಕೊಂಡು ಹೊರಟನಂತೆ. ತುಂಬ ಸರಳ, ಭೂಮಿಯಂಥ ಭೂಮಿಯನ್ನು ಸುಮ್ಮನೆ ಹಾಗೆ ಎತ್ತಿ ತನ್ನ ಕೋರೆದಾಡ ಮೇಲೆ ಇಟ್ಕೊಂಡ. ಇದನ್ನು ಶಂಕರರು ಸ್ತೋತ್ರ ಮಾಡ್ತಾರೆ. ಇದನ್ನು ತುಂಬ ಚೆನ್ನಾಗಿದೆ. ಶಂಕರರ ದಶಾವತಾರ ಸ್ತುತಿಯಲ್ಲಿ ಈ ವರಾಹನನ್ನು ಸ್ತುತಿ ಮಾಡ್ತಾರೆ ಶಂಕರಾಚಾರ್ಯರು. ಅದು ಹೇಗಿದೆ ಅಂದರೆ, ಉದಗ್ರೇರದಾಗ್ರೇ ಸಗೋತ್ರಾಪಿ ಗೋತ್ರ ಸ್ಥಿತಾತಸ್ತುಷಃ ಕೇತಕಾಗ್ರೇ ಷಡಂಗ್ರೇ ತನೋತಿಶ್ರಿಯಂ ಸಶ್ರಿಯಂ ನಸ್ತನೋತು ಪ್ರಭುಶ್ರೀ ವರಾಹಾವತಾರೋ ಮುರಾರಿಹಿ. ಉದಗ್ರೇ ರದಾಗ್ರೇ ಸಗೋತ್ರಾಪಿ ಗೋತ್ರ ಸ್ಥಿತ ತಸ್ತುಷಃ ಕೇತಕಾಗ್ರೇ ಷಡಂಘ್ರೇಹಿ ತನೋತಿಶ್ರಿಯಂ ನಸ್ತನೋತು ತನೋತಿಶ್ರಿಯಂ ಸಶ್ರಿಯಂ ನಸ್ತನೋತು ಪ್ರಭುಶ್ರೀ ವರಾಹಾವತಾರೋ ಮುರಾರಿಹಿ. ವರಾಹಾವತಾರನಾಗಿರ್ತಕ್ಕಂಥ ಮುರಾರಿ ನಮಗೆ ಶುಭವನ್ನು, ನಮಗೆ ಶ್ರೀಯನ್ನು, ಸಂಪತ್ತನ್ನು ಉಂಟು ಮಾಡಲಿ ಅಂತ. ಅವರು ಭೂಮಿ ಅಂದರೆ ವರಾಹನ ಕೋರೆದಾಡೆ ಮೇಲಿರತಕ್ಕಂಥ ಭೂಮಿಯನ್ನು ಶಂಕರರು ಹೋಲಿಸಿದ್ದ ಹೇಗೆಂದರೆ, ತಾಳ ಪುಷ್ಪದ ತುದಿಯಲ್ಲಿ ಕುಳಿತಿರುವ ದುಂಬಿಯ ಹಾಗೆ. ತಾಳೆ ಪುಷ್ಪದ ಒಂದು ಎಸಳಿನ ತುದಿಯಲ್ಲಿ ಕುಳಿತಿರುವ ದುಂಬಿ ಹಾಗಿದೆಯಂತೆ ಭೂಮಿ. ವರಾಹನ ಕೋರೆದಾಡೆ ತುದಿಯಲ್ಲಿದ್ದರೆ ಭೂಮಿ ಹಾಗೆ ಕಾಣ್ತಾ ಇತ್ತು. ಹಾಗಾಗಿ ಉದಗ್ರೆ, ಉದಗ್ರೆ ಉನ್ಮುಖವಾದ ಮೇಲ್ಮುಖವಾಗಿರ್ತಕ್ಕಂಥ ರದಾಗ್ರೆ ಕೋರೆಹಲ್ಲುಗಳ ತುದಿಯಲ್ಲಿ ಗೋತ್ರ ಭೂಮಿ ಇದ್ದಾಳೆ. ಸಗೋತ್ರ ಗೋತ್ರ, ಸಗೋತ್ರ ಅಂದರೆ ಗೋತ್ರ ಅಂದರೆ ಪರ್ವತಗಳು, ಪರ್ವತಗಳ ಪರ್ವತಮಾಲೆಯಿಂದ ಕೂಡಿರ್ತಕ್ಕಂಥ ಭೂಮಿ ಅಂದರೆ ಭೂಮಿ ಅಂದರೆ ಏನು ಚಿಕ್ಕದಲ್ಲ ಅಂತ. ಅದೆಷ್ಟೋ ಪರ್ವತಗಳು, ಸಾಗರಗಳು, ನದಿಗಳು ಇವುಗಳೆಲ್ಲ ಕೂಡಿರ್ತಕ್ಕಂಥ ಭೂಮಿ ಸ್ಥಿತ. ವರಾಹನ ಕೋರೆದಾಡೆ ಮೇಲೆ ಶೋಭಿಸ್ತಾ ಇದ್ದಾಳೆ. ಹೇಗೆ ಅಂದರೆ, ತಾಳೆ ಪುಷ್ಪದ ತುದಿಯಲ್ಲಿರ್ತಕ್ಕಂಥ ದುಂಬಿಯ ಶ್ರೀಯನ್ನು ಹೊಂದಿರತಕ್ಕಂಥ ಧರಣಿ, ಅಂತಹ ಧರಣಿಯನ್ನು ಹೊತ್ತಿರ್ತಕ್ಕಂಥ ವರಾಹ ನಮಗೆ ಶ್ರೀಯನ್ನುಂಟು ಮಾಡಲಿ, ಶುಭವನ್ನುಂಟು ಮಾಡಲಿ ಎನ್ನುವುದು ಶಂಕರರ ಸ್ತುತಿ. ಅಲ್ಲಿ ಹೋಗಿ ವರಾಹನನ್ನು ಭೇಟಿ ಮಾಡಿದನಂತೆ ಹಿರಣ್ಯಾಕ್ಷ. ವೈಕುಂಠದ ದೇವರನ್ನು ಪಾತಾಳದಲ್ಲಿ ಭೇಟಿ ಮಾಡಬೇಕು ಅಂದರೆ ಹಿರಣ್ಯಾಕ್ಷನೇ ಆಗಬೇಕು. ಅದು ಹಾಗಾಗಿ ತನ್ನ ನೆಲೆಯಲ್ಲಿ, ತನ್ನ ಸ್ಥಾನದಲ್ಲಿ ಭೇಟಿ ಮಾಡಿದ್ದಾನೆ ದೇವರನ್ನು. ಅವರೆಲ್ಲ ತಮೋ ಲೋಕದ ಜೀವಗಳು, ಆಸುರ ಜೀವಗಳು, ಅಲ್ಲೇ ಇರಲಿಕ್ಕೆ ಯೋಗ್ಯರಾಗಿರ್ತಕ್ಕಂಥವ್ರು. ಹಾಗಾಗಿ ಅವನಿಗಾಗಿ ಭಗವಂತ ಹಿಡಿದು ಅಲ್ಲಿವರೆಗೂ ಬಂದಿದ್ದಾನೆ, ರಸ ತಲ್ಲುವುದರೆಗೂ ಬಂದಿದ್ದಾನೆ. ಅಲ್ಲಿ ಬಂದು ವರಾಹನನ್ನು ಅನೇಕ ಬಗೆಯ ಮಾತುಗಳಿಂದ ಭರ್ತ್ಸನ ಮಾಡ್ತಾನೆ ಹಿರಣ್ಯಾಕ್ಷ. ಓಹೋ, ವನದಲ್ಲಿ ಕಾಣಸಿಗುವ ಮೃಗ, ಪರಿಹಾಸ. ದದೃಶ್ಯ ತತ್ರಾಭಿಜಿತಂ ಧರಾಧರಂ ಪ್ರೋನ್ನೀಯಮಾನಾವನಿಮಗ್ರದಂ ಶ್ರಯ ಮುಷ್ಣಂತಮಕ್ಷ್ಣಾಸ್ವರುಚೋರುಣಶ್ರಿಯ ಜಹಾಸ ಚಾಹೋ ವನಗೋಚರೋ ಮೃಗ. ಅಹೋ ವನಗೋಚರೋ ಮೃಗ, ಅಯ್ಯೋ ಕಾಡು ಪ್ರಾಣಿ, ಗಹಗಹಿಸಿ ನಕ್ಕನಂತೆ ಹಿರಣ್ಯಾಕ್ಷ. ವರಾಹ ಏನೂ ಮಾತಾಡಲಿಲ್ಲ. ಕೆಲಸ ಇದೆ ನನಗೆ ಅಂತ, ಬೇರೆ ಕೆಲಸ ಇದೆ, ನಿನ್ನ ಜೊತೆ ಮಾತಾಡ್ತಿರೋದು ಕೆಲಸ ನನಗೆ ಅನ್ನೋ ಹಾಗೆ ಅವನು ಪಾಡಿಗೆ ಅವನು ವರಾಹ ಮುಂದುವರೆದು ಹೋಗ್ತಾ ಇದ್ದ. ನಿಜ ರೂಪವನ್ನು ಧರಿಸಿದೆ ಮಾಯಾ ವರಾಹ ರೂಪ ತಾಡಿದ ಹೇಳಿ ಅಂತ ಕೆಣಕೋದು, ದೇವರನ್ನು ಕೆಣಕೋ ಪ್ರಯತ್ನ. ಗಮನವೇ ಇಲ್ಲ, ಯಾರು ನೀನು ಚಿಲ್ಲರೆ ಅಂತ. ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳ್ತಾ ಇರ್ತದೆ ಅಂತ. ನಾಯಿ ಬೊಗಳ್ಬಿಟ್ಟಿದೆ, ಅಯ್ಯೋ ಉತ್ತರ ಕೊಟ್ಟು ಹೋಗಬೇಕು ಅಂತೇಳಿ ಆನೆ ನಿಂತ್ಕೊಳ್ಳೋದಿಲ್ಲ ಅಂತ. ಆನೆ ಹೋಗ್ತಾ ಇರ್ತದೆ ಆನೆ ಪಾಡಿಗೆ ಅಂತ, ನಾಯಿ ಬೊಗಳ್ತಾ ಇರ್ತದೆ ಈ ಕಡೆಗೆ ಅಂತ. ಹಾಗೆ ಅವನ ಪಾಡಿಗೆ ಒಂದು ಹಿರಣ್ಯಾಕ್ಷ ಮುಂದುವರೆದು ಇದು ವರಾಹ ಮುಂದುವರೆದು ಹೋಗ್ತಾ ಇದ್ದ. ಆಗ ಇನ್ನು ಮುಂದಿನ ಮಾತು ಬಂತು. ಒಂದೇ ಏಟಿನಿಂದ, ನನ್ನ ಗದಾದಂಡದ ಒಂದೇ ಒಂದು ಪ್ರಹಾರದಿಂದ ನಿನ್ನ ನೆತ್ತಿಯನ್ನು ಭೇದಿಸಿ ಬಿಡ್ತೇನೆ ನೋಡು, ತಲೆ ಒಡೆದು ಬಿಡ್ತೇನೆ ನೋಡು. ಉತ್ತರ ಇಲ್ಲ. ಭೂಮಿ ನಡುಗ್ತಾ ಇದ್ದಾಳೆ, ಇವನು ಎಲ್ಲಿ ಬಂದು ದಾಳಿ ಮಾಡ್ತಾನಂತ. ಆ ಗದೆ ವರಾಹನ ಮೇಲೆ ಬಿದ್ದರೆ ವರಾಹನಿಗೇನಾಗೋದಿಲ್ಲ, ನನ್ನ ಮೇಲೆ ಬಿದ್ದರೆ ಏನು ಕತೆ. ಆದರೆ ಅವನು ಎಷ್ಟೇ ಕಟಕಿ ಆಡಲಿ,
ಎಷ್ಟೇ ಪ್ರಯಾಸ ಮಾಡಲಿ, ಎಷ್ಟೇ ಛೇಡಿಸಲಿ, ಎಷ್ಟೇ ಭರ್ಸನೆ ಮಾಡಲಿ, ಗದರಿಸಲಿ, ಒಂದೂ ಮಾತಾಡದೆ ಮೈಂಡ್ ಯುವರ್ ಬಿಸ್ನೆಸ್ ಅನ್ನೋ ಥರ ತಾನಾಯಿತು, ತನ್ನ ಕೆಲಸ ಆಯಿತು. ಭೂಮಿ ಕರ್ಕೊಂಡೋಗಿ ಸುರಕ್ಷಿತ ಸ್ಥಳಕ್ಕೆ ಸೇರಿಸೋವರೆಗೂ ಬೇರೆ ಯಾವ ವ್ಯವಹಾರವೂ ಇಲ್ಲ, ಯಾವ ಚಟುವಟಿಕೆಯೂ ಇಲ್ಲ ಎನ್ನುವ ಹಾಗೆ ಯೋಗ್ಯ ಸ್ಥಳದಲ್ಲಿ ಅಂದರೆ ಅದರ ಸ್ಥಳದಲ್ಲಿ ಅದರ ಕಕ್ಷೆಯಲ್ಲಿ ಭೂಮಿಯನ್ನು ಮತ್ತೆ ನೆಲೆಗೊಳಿಸ್ತಾನೆ ವರಾಹ. ಈ ವಿಜ್ಞಾನಿಗಳು ಹೇಳ್ತಾರೆ, ಯಾವುದೋ ಒಂದು ಕಾಲದಲ್ಲಿ ಭೂಮಿ ತನ್ನ ಕಕ್ಷೆಯನ್ನು ಬಿಟ್ಟು ಹೋಗಿದೆ, ಪುನಃ ಕಕ್ಷೆಗೆ ಬಂದಿದೆ ಅಂತ ಆಧುನಿಕ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ವಿಜ್ಞಾನಕ್ಕೆ ಗೊತ್ತಿಲ್ಲ, ಅಷ್ಟು ವಿಜ್ಞಾನಕ್ಕೆ ಗೊತ್ತು. ತನ್ನ ಕಕ್ಷೆಯನ್ನು ಬಿಟ್ಟು ಹೋಗಿದ್ದುಂಟು ಭೂಮಿ, ಮತ್ತೆ ಪುನಃ ಬಂದು ಸೇರಿದ್ದುಂಟು ಅಂತ. ಇದು ಅದೇ ಮಾತನ್ನು ಹೇಳ್ತಾ ಇದೆ ಈ ವರಾಹ ಅವತಾರದಲ್ಲಿ. ಭೂಮಿ ತನ್ನ ಕಕ್ಷೆಯನ್ನು ಬಿಟ್ಟು, ತನ್ನ ನೆಲೆಯನ್ನು ಬಿಟ್ಟು ಎಲ್ಲೋ ಹೋಗಿರುವಂಥದ್ದು, ಈ ವರಾಹ ಪುನಃ ತಂದು ಭೂಮಿಯ ನೆಲೆಗೆ ಸೇರಿಸ್ತಾನೆ. ಸೇರಿಸೋದು ಮಾತ್ರ ಅಲ್ಲ, ಧಾರಣ ಶಕ್ತಿಯನ್ನು ಭೂಮಿ ಕಳ್ಕೊಂಡಿಲ್ಲಲ್ಲ, ಆ ಶಕ್ತಿಯನ್ನು ಕೊಡ್ತಾನೆ. ನಿನ್ನೆ ತಾನೇ ನಾವು ನಿಮಗೆ ಹೇಳಿದ್ದು, ಭಗವಂತ ಅಂದರೆ ಮೂಲಾಧಾರ ಅಂತ, ಸರ್ವಾಧಾರ ಅವನು ಅಂತ. ಹಾಗಾಗಿ ನಾವು ಅನಾಧಾರ ಅಂತ ಅನ್ನಿಸುವಾಗ, ನಮಗೆ ಯಾರೂ ಇಲ್ಲ, ಆಲಂಬನವಿಲ್ಲ ಅಂತ ಅನ್ನಿಸುವಾಗ, ಹಾಗೆ ಅನಿಸಿರೋ ಒಳ್ಳೆಯದು ಆದಷ್ಟು ಬೇಗ ಅನ್ನಿಸುವಾಗ, ನೀನೇ ಆಧಾರ ಅಂತ ಭಗವಂತನನ್ನು ಶರಣಾಗಬೇಕು, ಭಾರ ನಿನ್ನದು ಎನ್ನುವ ಹಾಗೆ ನಾವು ಭಗವಂತನನ್ನು ಶರಣ ಹೊಂದಬೇಕು ಅಂತ ಹೇಳಿದ್ವಲ್ಲ. ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ ಅಂತ. ತನ್ನೊಳಗಿನ ಧಾರಣ ಶಕ್ತಿಯನ್ನು ಭೂಮಿಯಲ್ಲಿ ನಿಕ್ಷೇಪ ಮಾಡ್ತಾನೆ ವರಾಹ ಅಂತ. ಹಾಗಾಗಿ ಭೂಮಿ ಮತ್ತೆ ಧರಿತ್ರಿ ಆದವಳು ಅಂತ. ಆಮೇಲೆ ವರಾಹನ ಪರಿಹಾಸಕ್ಕೆ ಪರಿಹಾಸದ ಉತ್ತರಗಳು ಬರೋಕ್ಕೆ ಶುರುವಾದವು ಅಂತ. ಅವನ ಮಾತುಗಳು ಹೇಗಾಗಿದ್ವೋ ಹಾಗಾಗಿ ಉತ್ತರಗಳು ಬಂದು ಸಿಟ್ಟು ಬಂದೋಯ್ತು ಹಿರಣ್ಯಾಕ್ಷನಿಗೆ. ಇಂಥವರಲ್ಲಿ ಹಾಗೆ ಅವರು ಬೇರೆಯವರು ತಮಾಷೆ ಮಾಡ್ಬೋದು, ಆದರೆ ಅವ್ರಿಗೆ ಬೇರೆಯವರು ತಮಾಷೆ ಮಾಡೋ ಹಾಗಿಲ್ಲ ಅಂತ. ಒಂದು ಜಾತಿ ಇದೆ ಅಂಥದ್ದೊಂದು, ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಬೇರೆಯವರಿಗೆ, ಆದರೆ ಅವ್ರಿಗೆ ಯಾರೂ ಏನೂ ಮಾಡೋ ಹಾಗಿಲ್ಲ, ಒಂದು ಮಾತು ಅನ್ನೋ ಹಾಗಿಲ್ಲ ಅಂತ, ಅದೇ ತರಹದ್ದು. ಹಾಗಾಗಿ ವರಾಹನ ಮಾತುಗಳನ್ನು ಕೇಳಿಕೊಳ್ಳುವ ತಾಳ್ಮೆ ಇಲ್ಲದೆ ಇರತಕ್ಕಂಥ ಹಿರಣ್ಯಾಕ್ಷ ಎದೆಯ ಮೇಲೆ ಗದಾಪ್ರಹಾರವನ್ನು ಮಾಡ್ತಾನೆ. ವರಾಹನ ಎದೆಯ ಮೇಲೆ ಗದಾಪ್ರಹಾರವನ್ನು ಮಾಡ್ತಾನೆ ವರಾಹ. ಅದನ್ನು ಆ ಗದಾಪ್ರಹಾರವನ್ನು ತಪ್ಪಿಸಿಕೊಳ್ತಾನೆ. ದ್ವಂದ್ವ ಯುದ್ಧ ಪ್ರಾರಂಭ ಆಯಿತು ವರಾಹ ಮತ್ತು ಹಿರಣ್ಯಾಕ್ಷರದ್ದು, ಯುದ್ಧದ ಆಟ ಅದು. ಅದಿಲ್ಲ ಅಂದರೆ ಏನು, ಇಬ್ಬರು ಸಮವ, ವರಾಹ ಹಿರಣ್ಯಾಕ್ಷ ಸಮವ? ಖಂಡಿತ ಸಮ ಅಲ್ಲ, ಯಾವ ಕಾರಣಕ್ಕೂ ಸಮ ಅಲ್ಲ. ಆದರೆ ಬೆಕ್ಕು ಇಲಿಗಳು ನೋಡಿ, ಬೆಕ್ಕು ಇಲಿ ಜೊತೆಗೆ ಎಷ್ಟು ಆಟ ಆಡ್ತಾ ಇರ್ತದೆ ಎಷ್ಟೋ ಹೊತ್ತು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂತ ಹೇಳ್ತಾರಲ್ಲ, ಹಾಗೆ ಬೆಕ್ಕು ಇಲಿ ಒಂದೇ ಸಮಬಲ ಅಂತ ಅರ್ಥ ಅಲ್ಲ ಅದಕ್ಕೆ, ಅದು ಚೆಲ್ಲಾಟ ಅಂತ. ಹಾಗೆ ದೇವರು ಹಿರಣ್ಯಾಕ್ಷನಿಗೊಂದು ಅವಕಾಶ, ನೀನು ನಿಂದಷ್ಟು ಶಕ್ತಿ ತೋರಿಸು ಅಂತ. ಒಂದಷ್ಟು ಹೊತ್ತು ಆ ಯುದ್ಧ ನಡೆಯಿತು. ಏತನ್ಮಧ್ಯದಲ್ಲಿ ಬ್ರಹ್ಮದೇವರು ಅಲ್ಲಿ ಬಂದು ಪ್ರತ್ಯಕ್ಷ ಆದರು. ಬ್ರಹ್ಮ ವರಾಹನಿಗೆ, ಬ್ರಹ್ಮ ಹೇಳ್ತಾನೆ ಯಜ್ಞ ವರಾಹನಿಗೆ, ನಾನೇ ವರ ಕೊಟ್ಟಿದ್ದು, ವರಬಲದಿಂದ ಕೊಬ್ಬಿ ಹೋಗಿದ್ದಾನೆ ಇವನನ್ನು, ಉಳಿಸ್ಬೇಡ, ಮುಗಿಸ್ಬಿಡಿ ಇವನನ್ನು ಈಗಲೇ. ಅಭಿಜಿನ್ ಮುಹೂರ್ತ ಬಂದಿದೆ, ಮುಹೂರ್ತ ಬೇರೆ, ಅದಕ್ಕೆ ಅಭಿಜಿನ್ ಮುಹೂರ್ತ ಇದೆ, ಈ ಅಭಿಜಿನ್ ಮುಹೂರ್ತದಲ್ಲೇ ಮುಗಿಸ್ಬಿಡು ಅವನನ್ನು ಅಂತ ವರ ಕೊಟ್ಟವನೇ ಬಂದು ಹೇಳಿದ್ನಂತ. ಹೀಗಾಗ್ತದೆ ಅಂತ, ಕೊಟ್ಟ ವರವನ್ನು ದುರುಪಯೋಗ ಮಾಡಿದರೆ ವರ ಕೊಟ್ಟವನ್ನೇ ಕೊಲ್ಲುವ ಸೂಚನೆ ಕೊಡಲಿಕ್ಕೆ ಬರಬೇಕಾಗ್ತದೆ ಅಂತ ಸೃಷ್ಟಿಕರ್ತ ಸಂಹಾರದ ಮಾತನ್ನು ಆಡಿದ ಅಂತ. ಯಾಕೆಂದರೆ ಇವನು ಉಳ್ಕೊಂಡ ಸೃಷ್ಟಿಯನ್ನೇ ಸಂಹಾರ ಮಾಡಿಬಿಡ್ತಾನೆ, ಹಾಗಾಗಿ ಇವನನ್ನು ಸಂಹಾರ ಮಾಡಿದ್ರೆ ಸೃಷ್ಟಿ ಉಳ್ಕೊಳ್ಳುತ್ತದೆ. ತಡಬೇಡ, ನೀ ಹೆಚ್ಚೊತ್ತು ಆಟ ಆಡ್ತಾ ಕಾಲ ಕಳಿಬೇಡ, ಸಂಹಾರ ಮಾಡು. ಅಷ್ಟೊತ್ತಿಗೆ ಇವ್ರು ಯಾರು ಬರ್ತಾರೆ ನೋಡಿ, ಅಲ್ಲಿ ರಾವಣ ಸಂಹಾರದ ಹೊತ್ತಿನಲ್ಲೂ ಕೂಡ ಹಾಗೆ ರಾಮನಿಗೆ ನೆನಪು ಮಾಡ್ತಾರೆ ದೇವತೆಗಳು. ಮಾತಲಿ ದೇವ ಸಾರಥಿ, ದೇವರಾಜನ ಸಾರಥಿ ಮಾತಲಿ ಕೂಡ ಬಂದು ನೆನಪು ಮಾಡ್ತಾರೆ. ಇದವನ ಮುಹೂರ್ತ ಅಜಾನನ್ಯವ ಕಿಂ ವೀರ, ಗೊತ್ತಿಲ್ಲದವರು ನನಗೆ ಯಾಕೆ ಮಾಡೋದು ನೀನು ಅಂತ ಮಾತಲಿ ಕೇಳೋದು ರಾಮನನ್ನು ಅಂತ ವಾಲ್ಮೀಕಿ ರಾಮಾಯಣದ ಮಾತುಗಳು. ಅಜಾನನ್ಯವ, ತಿಳಿಯದವನಂತೆ ಯಾಕೆ ಸುಮ್ಮನೆ ಇದೀಯೇ, ಇದು ಹೊತ್ತಲ್ವಾ ಅಂತ, ಇದು ಮುಹೂರ್ತ ಅಲ್ವಾ ಅಂತ. ಹಾಗಾಗಿ ಅವನ ವಧೆ ನೆರವೇರಲಿ, ರಾವಣನ ವಧೆ ಅಂತಂದಾಗ ಅಗಸ್ತ್ಯ ದತ್ತವಾಗಿರ್ತಕ್ಕಂಥ ಆ ಬಾಣವನ್ನು, ಬ್ರಹ್ಮದತ್ತವಾಗಿರ್ತಕ್ಕಂಥ ಬಾಣ, ಮೂಲತಃ ಬ್ರಹ್ಮದತ್ತವಾಗಿರ್ತಕ್ಕಂಥದ್ದು, ರಾಮನಿಗೆ ಅಗಸ್ತ್ಯರ ಕಣ್ಣಿಂದ ಬಂದಿರತಕ್ಕಂಥದ್ದು, ಆ ಬಾಣವನ್ನು ತೆಗೆದು ಪ್ರಯೋಗ ಮಾಡಿದ ರಾಮ, ಸಂಹಾರ ಮಾಡಿದ ರಾವಣನನ್ನು. ಗೊತ್ತಿಲ್ಲದಿದ್ದರೆ ಆ ಬಾಣ ತೆಗೆಯೋದಾದರೂ ಹೇಗೆ, ಅದೇ ಬಾಣವನ್ನು, ಒಂದು ಬಾಣವನ್ನು ಬಿಟ್ಟು ಮತ್ತೆಲ್ಲ ಪ್ರಯೋಗ ಮಾಡ್ತಾ ಇದ್ದಾನೆ, ಒಂದು ಬಾಣ ಇಟ್ಕೊಂಡಿದ್ದಾನೆ ಹಾಗೆ. ಯಾಕೆಂದರೆ ಮುಹೂರ್ತ ಬರಲಿಲ್ಲ ಅಂತ, ಮಾಲೆ ಹಾಕೋದಾದರೂ ಮುಹೂರ್ತ ಬರಬೇಕು.
ಬಾಣ ಬಿಡೋದಾದರೂ ಮುಹೂರ್ತ ಬರಬೇಕು. ಎರಡೂ ಅಲಂಕರಿಸೋದು ಅದೇನೇ, ಬಾಣವಾಗಲಿ ಮಾಲೆಯಾಗಲಿ ಅಂತ, ಒಂದು ಹೀಗೆ ಒಂದು ಹಾಗೆ ಅಂತ. ಹಾಗೆ ಇಲ್ಲಿಯೂ ಕೂಡ ಅಭಿಜನ್ ಮುಹೂರ್ತ ಬಂದಿದೆ, ಈತನನ್ನು ಈಗ ಸಂಹಾರ ಮಾಡಬೇಕು ಅಂಥೇಳಿ ಬ್ರಹ್ಮದೇವನು ಹೇಳಿದಾಗ ಭಗವಂತ ಶ್ರೀಮನ್ನಾರಾಯಣ ಸುದರ್ಶನನ ಸ್ಮರಣೆ ಮಾಡ್ತಾನೆ. ಸುದರ್ಶನ ಬಂದು ಪ್ರಕಟವಾದಾಗ ಆ ಆಯುಧರಾಜ ಸುದರ್ಶನ ಮಹಾಚಕ್ರ ಆತನ ಸುದರ್ಶನನ ಪ್ರಯೋಗದ ಮೂಲಕವಾಗಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ತಾನೆ. ಮತ್ತೊಂದು ಚೂರು ಪಾರು ಯುದ್ಧ ಇದೆ, ಆದರೆ ಅದು ಯುದ್ಧ ಅಂತ ಅಲ್ಲ, ಅದು ಹಿರಣ್ಯಾಕ್ಷನ ಸಂಹಾರವಾಯಿತು. ಹಾಗಾಗಿ ಸುನಾಭ ಸಂದೀಪಿತ ತೀವ್ರ ಮನ್ಯು, ಆ ಸುನಾಭ ಆ ಚಕ್ರದಿಂದ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ ವರಾಹ. ಒಟ್ಟಾಗಿದ್ದು ಉದ್ಧಾರ. ಏನು ಉದ್ಧಾರ ಅಂದರೆ ಭೂಮಿಯ ಉದ್ಧಾರ, ಭೂ ಪೀಡಕನ ಉದ್ಧಾರ, ಈರ್ವರ ಉದ್ಧಾರ ಕೊಡುವ ಈರ್ವರ ಉದ್ಧಾರ ಕೂಡ ಆಯಿತು. ಎರಡು ದುಷ್ಟಶಕ್ತಿ ಮತ್ತು ಶಿಷ್ಟಶಕ್ತಿ ಎರಡರ ಉದ್ಧಾರವನ್ನು ಒಟ್ಟಿಗೆ ಮಾಡ್ತಾನೆ ಭಗವಂತ. ಅದೇನು ಅನ್ನೋದನ್ನು ನಾಮಸಂಕೀರ್ತನೆಯ ಬಳಿಕ ಗಮನಿಸ್ಕೊಳ್ಳೋಣ. ನಾಮಸಂಕೀರ್ತನೆಗೆ ಸಿದ್ಧರಾಗಿ ಹರೇ ರಾಮ ಹರೇ ಕೃಷ್ಣ ನಾಮಸಂಕೀರ್ತನೆ ಮಾಡಬೇಕು. ರಾಮ ಕೃಷ್ಣ ಎಲ್ಲ ಮುಂದೆ ಬರಲಿಕ್ಕಿರ್ತಕ್ಕಂಥವರು, ಅದಕ್ಕಿಂತ ಹಿಂದೆ ಇರುವಂಥ ಅವತಾರ ಇದು. ಮತ್ಸ್ಯ ಕೂರ್ಮ ವರಾಹ, ಮುಂದೆ ನೃಸಿಂಹ ವಾಮನ ಪರಶುರಾಮ, ಆದಮೇಲೆ ರಾಮ ಬರ್ತಕ್ಕಂಥದ್ದು. ಈಗಲೇ ನಾವು ರಾಮ ಮತ್ತು ಕೃಷ್ಣರ ಅನುಸಂಧಾನವನ್ನು, ಹರಿ ರಾಮ ಕೃಷ್ಣರ ಅನುಸಂಧಾನವನ್ನು, ಅದೊಂದು ತ್ರಿಕೋಣ ಇದ್ದಾಗ ಅದು ಅಂತ. ಹರಿ ಅನ್ನೋದು ಮೇಲಿನ ಬಿಂದು, ತ್ರೇತಯ ಬಿಂದು ರಾಮ ಕೆಳಗಡೆದು, ದ್ವಾಪರದ ಬಿಂದು ಕೃಷ್ಣ ಅಂತ. ಹಾಗಾಗಿ ಹರೇ ರಾಮ ಹರೇ ಕೃಷ್ಣ ಅಂದರೆ ಅದು ಒಂದು ತ್ರಿಕೋಣ ಇದ್ದಾಗೆ. ಈ ತ್ರಿಕೋಣದ ಒಳಗೆ ನಾವೆಲ್ಲ ಸುರಕ್ಷಿತರಾಗೋಣ, ತ್ರಿಕೋಣದ ಒಳಗೆ ನಾವೆಲ್ಲರೂ ಕೂಡ ಪ್ರವೇಶ ಮಾಡೋಣ, ಭಕ್ತಿ ನಮ್ರರಾಗಿ ಈ ಹರೇ ರಾಮ ಹರೇ ಕೃಷ್ಣವನ್ನು ಅನುಸಂಧಾನ ಮಾಡಿ ಕಣ್ಮುಚ್ಚಿ ನಿಶ್ಚಲರಾಗಿ ಈ ಹರೇ ರಾಮ ಹರೇ ಕೃಷ್ಣವನ್ನು ಹಾಡಿಕೊಳ್ಳಿ, ಅದು ನಿಮ್ಮ ಉದ್ಧಾರಕ್ಕೆ ಕಾರಣವಾದೀತು. Hare Rama.
ಕೃಷ್ಣ ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ ಹರೇ
Krishna, Hare Krishna, Krishna Krishna, Hare Hare. ದೇವರ ಮುಖ್ಯವಾದ ಕಾರ್ಯ ಯಾವುದು? ಬಹಳಷ್ಟಿದೆ. ಸೃಷ್ಟಿ, ಸ್ಥಿತಿ, ಪ್ರಳಯ, ಈ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಬೇಕು, ಅವನು ನಡೆಸಬೇಕು. ಅವನು ಆಮೇಲೆ ಒಂದು ದಿನ ಅದರ ಆಯಸ್ಸು ಮುಗಿದಾಗ, ಬ್ರಹ್ಮಾಂಡದ ಆಯಸ್ಸು ಮುಗಿದಾಗ ಪ್ರಳಯ ಮಾಡಬೇಕು. ಇದೆಲ್ಲ ಭಗವಂತನ ಕಾರ್ಯಗಳೇ ಹೋದವು. ಆದರೆ ಮುಖ್ಯವಾದ ಕಾರ್ಯ ಬೇರೆ ಇದೆ. ಅದು ಯಾವುದು ಗೊತ್ತಾ? ಉದ್ಧರಣ, ಜೀವೋದ್ಧಾರ. ಹಾಗಂದರೆ ಜೀವಗಳು ಅಂದರೆ ಅವನ ಕಂದಗಳು, ಭಗವಂತನ ಮಕ್ಕಳು, ಅವುಗಳು ಅವನ ನೆಲೆಯಿಂದ ಚ್ಯುತವಾಗಿ ಆ ಉನ್ನತೋನ್ನತವಾಗಿರ್ತಕ್ಕಂಥ ಅವನ ದಿವ್ಯಧಾಮದಿಂದ ಚ್ಯುತರಾಗಿ ಅಂತ ಆ ನೆಲೆಯನ್ನು ಕಳ್ಕೊಂಡು ಕೆಳಗೆ ಬೀಳುತ್ತವೆ. ಕೆಳಗೆ ಎಲ್ಲೋ ಬೀಳುತ್ತವೆ. ಈ 14 ಲೋಕಗಳಲ್ಲಿ ಎಲ್ಲೋ ಬಿದ್ದಿರ್ತವೆ. ಅವು ಅತಲ ಬಿತ್ತಲ, ಸುತಲ, ತಲ ಅತಲ, ರಸಾತಲ, ಮಹಾತಲ, ಪಾತಾಲ, ಈ ತಮೋ ಲೋಕಗಳು ಅಥವಾ ಊರ್ಧ್ವ ಲೋಕಗಳು, ಭೂ ಭುವ ಸುವ ಮಹಃ ಜನ ತಪ ಸತ್, ಎಲ್ಲ ಒಂದು ಕಡೆಗೆ 14 ಲೋಕಗಳಲ್ಲಿ. ಅಥವಾ ಮೂರಾಗಿ ಹೇಳೋದಾದರೆ ಸ್ವರ್ಗ, ಮರ್ತ್ಯ, ಪಾತಾಳ. ತೇಜೋಲೋಕ ಒಂದು ಸ್ವರ್ಗಲೋಕ, ತಮೋ ಲೋಕ ಒಂದು ನರಕಲೋಕ, ಎರಡು ಸೇರಿದ ಲೋಕ ಈ ಭೂಲೋಕ. ಹೀಗಾದ್ರೂ ಬೇಕಾದ್ರೆ ಹೇಳ್ಬೋದು, ಅದನ್ನು ಮೂರಾಗಿ ಬೇಕಾದ್ರೂ ವಿಭಾಗ ಮಾಡ್ಬೋದು. ಮೂ ಜಗ ಅನ್ನೋದಾದರೆ ಒಂದು ಕೇವಲ ಶುಭ, ಒಂದು ಕೇವಲ ಅಶುಭ, ಒಂದು ಶುಭಾಶುಭಗಳ ಮಿಶ್ರಣ, ನಾವು ನೀವು ಇರತಕ್ಕಂಥ ಈ ಭೂಲೋಕ. ಇಲ್ಲೆಲ್ಲ ಒಂದು ಕಡೆ ಕಳೆದು ಹೋಗಿರ್ತೇವೆ. ಅವುಗಳ ಮೇಲೆ ಕನಿಕರದಿಂದ ದೇವರು ಇಳಿದು ಬರ್ತಾನೆ, ಜೀವಗಳನ್ನು ಮೇಲೆ ಎತ್ತುತ್ತಾನೆ. ಅದೇ ಉದ್ಧಾರ. ಉದ್ಧಾರ ಶಬ್ದಕ್ಕೆ ಅರ್ಥವೇ ಇದು. ಉತ್ ಅಂದರೆ ಮೇಲೆ ಅಂತ. ಉದ್ಧರಣ ಅಥವಾ ಉದ್ಧಾರ ಅಂದರೆ ಮೇಲಕ್ಕೆ ಎತ್ತುವಂಥದ್ದು, ಜೀವಗಳನ್ನು ಮೇಲಕ್ಕೆ ಎತ್ತುವಂಥದ್ದು. ಈಗ ಮಗು ಮಾರ್ಕೆಟಲ್ಲಿ ಕಳೆದು ಹೋದರೆ ತಾಯಿ ಹುಡ್ಕೊಂಡು ಹೋಗೋ ಹಾಗೆ ಅಂತ ಅಲ್ವಾ? ಕೈ ತಪ್ಪಿಸ್ಕೊಂಡು ಮಗು ಮೆಜೆಸ್ಟಿಕ್ಕಲ್ಲಿ ಕಳೆದು ಹೋದರೆ ತಾಯಿ ಹುಡುಕ್ತಾ ಬರ್ತಾಳಲ್ವಾ, ಎಲ್ಲಿ ಮಗು, ಎಲ್ಲಿ ನನ್ನ ಮಗು ಅಂತ ಹುಡುಕ್ತಾ ಬರ. ಹಾಗೆ ಎಲ್ಲ ಜೀವರ ತಾಯಿ ಅವನು ನಮಗಾಗಿ ಇಳಿದು ಬರ್ತಾನೆ, ನಮ್ಮನ್ನು ಹುಡುಕೊಂಡು ಇಳಿದು ಬರ್ತಾನೆ, ನಮ್ಮನ್ನು ಮೇಲೆತ್ತುವ ಸಲುವಾಗಿ ಇಳಿದು ಬರ್ತಾನೆ. ಅದೇ ಮೇಲೆತ್ತುವುದು ಅನ್ನುವುದಕ್ಕೆ ಉದ್ಧಾರ, ಉದ್ಧರಣ ಅಂತ ಹೆಸರು. ಈ ಅವತಾರ ಉದ್ಧಾರ ಎರಡು ಪ್ರತಿಸ್ಪಂದಿ, ಪ್ರತಿದ್ವಂದ್ವಿ ಅಲ್ಲ, ಒಂದಕ್ಕೊಂದು ಸ್ಪಂದನೆ ಇರತಕ್ಕಂಥ ಪದಗಳು ಅಂತ. ಅವತಾರ ಇಳಿದು ಬರೋದು, ಉದ್ಧಾರ ಮೇಲೆತ್ತೋದು ಅಂತ. ಉದ್ಧರಿಸುವ ಸಲುವಾಗಿ ಇಳಿದು ಬರ್ತಾನೆ, ಇಳಿದು ಬರುವಿಕೆಯೇ ಉದ್ಧಾರದ ಸಲುವಾಗಿ. ಬಾವಿಗೆ ಬಿದ್ದವನನ್ನು ಎತ್ತುವ ಹಾಗೆ ಅಂತ, ಇನ್ನೊಬ್ಬ ಹೋಗಿ ಇಳಿದು ಎತ್ತುವ ಹಾಗೆ ಅಂತ. ಹಾಗಾಗಿ ಅದು ಕರುಣೆಯೇ. ಯಾವುದೇ ಅವತಾರಕ್ಕೆ ಕರುಣೆಯ ಉದ್ದೇಶ, ಬೇರೇನು ಉದ್ದೇಶ ಇಲ್ಲ. ಅವತಾರ ಅಂದರೆ ಅದು ಪರಮಪುರುಷನ ಕರುಣೆ. ಕರುಣೆ ಒಂದು ಅಲ್ಲದೆ ಆದರೆ ಯಾಕೆ ಬರಬೇಕು? ಅವನು ಯಾವುದೋ ಕೊಚ್ಚಗುಂಡೆಯಲ್ಲಿ ಈ ಜೀವಗಳು ಬಿದ್ದಿದ್ದರೆ ಅಲ್ಲಿಗೆ ಬಂದು ಯಾಕೆ ಅವನು ಇಳಿದು ಅವನು ಅವುಗಳನ್ನು ಉದ್ಧರಿಸಬೇಕು? ಕೇವಲ ಕನಿಕರದ ಕಾರಣದಿಂದಾಗಿ, ಕರುಣೆಯ ಕಾರಣದಿಂದಾಗಿ ಅವನು ಇಳಿದು ಬರ್ತಾನೆ ಭೂಮಿಗೆ. ಹಾಗಾಗಿ ಉದ್ಧಾರ ಎನ್ನುವುದು ಅವನ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಯಾವುದೇ ಅವತಾರ ತಗೊಳ್ಳಿ, ಭೂಭಾರ ಪರಿಹಾರ ಇದ್ದೇ ಇದೆ ಅಲ್ಲಿ. ಭೂಭಾರ ಹರಣಾರ್ಥಾಯ ಅಂತ ಯಾವುದೇ ಅವತಾರ ತಗೊಳ್ಳಿ, ಈ ಭಾರ ಇದ್ದಂತೆ ವಸ್ತು ಕೆಳಗೆ ಹೋಗೋದು ಅಂತ, ಹಗುರಾದಂತೆ ಮೇಲೆ ಬರೋದು ಅದು ಅಂತ, ಅದೇ ಉದ್ಧಾರ. ಇಡೀ ಭೂಮಿಯ ಉದ್ಧಾರ ಅದು. ಈ ಭೂಮಿಯಲ್ಲಿ ಪಾಪಿಗಳೇ ತುಂಬಿಕೊಂಡಾಗ, ಪಾಪವೇ ತುಂಬಿಕೊಂಡಾಗ ಭೂಮಿಯು ಕೂಡ ಕುಸಿತದೆ. ಅದು ಭೌತಿಕವಾಗಿ ಅಲ್ಲದೇ ಇದ್ದರೂ ಆಧ್ಯಾತ್ಮಿಕವಾಗಿ ಭೂಮಿ ಕುಸಿತದೆ, ಭೂಮಿಯ ಜೀವನ ಕುಸಿತದೆ, ಮೇಲೆತ್ತಲಿಕ್ಕೆ ಅವನು ಬರುವಂಥದ್ದು. ಇಡೀ ಭೂಮಿ ಮಾತಾಯ್ತದು.
ಇನ್ನು ಒಂದೊಂದು ಜೀವ ತಗೊಂಡ್ರೆ ಒಂದೊಂದು ಜೀವ ಉದ್ಧಾರ ಮಾಡೋಕ್ಕೋಸ್ಕರ ಬರ್ತಾನೆ ಅವನು. ಈಗ ಒಬ್ಬ ಶ್ರೀರಾಮ ಭೂಮಿಗೆ ಬಂದ ಅಂದರೆ ಎಷ್ಟು ಜನರ ಉದ್ಧಾರ ಆಯಿತು. ಅಯೋಧ್ಯೆಯಿಂದ ಅವನು ಲಂಕೆಗೆ ಹೋಗ್ತಾನೆ, ಲಂಕೆಯಿಂದ ಮತ್ತೆ ಅಯೋಧ್ಯೆಗೆ ಮರಳಿ ಬರ್ತಾನೆ. ಈ ಒಂದು ರಾಮನ ಚರಣಚಾರ ಇದೆಯಲ್ಲ, ರಾಮನ ಸಂಚಾರ, ಅಯೋಧ್ಯೆಯಿಂದ ಲಂಕೆ, ಲಂಕೆಯಿಂದ ಅಯೋಧ್ಯೆ, ಏತನ ಮಧ್ಯೆ ಎಷ್ಟು ಜೀವಗಳ ಉದ್ಧಾರ ಆಯಿತು ನೋಡಿ, ಎಷ್ಟು ಜನ ಉದ್ಧಾರ ಆದರು ಆಯಿತು. ಈಗ ಅವನ ಹೆಸರು ಹೇಳ್ಕೊಂಡು ಎಷ್ಟು ಜನ ಉದ್ಧಾರ ಆಗ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿಗೆ ಕೋಟ್ಯನ ಕೋಟಿ, ಅನಂತ ಕೋಟಿ ಜನಗಳು ಅವನ ಕಥೆಯನ್ನು ಕೇಳಿ, ಓದಿ, ಅವನ ನಾಮೋಚ್ಚಾರಣೆ ಮಾಡಿ, ಅವನಲ್ಲಿ ಭಕ್ತಿ ಇಟ್ಟು ಎಷ್ಟು ಜನ ಉದ್ಧಾರ ಆದರು. ಈ ಉದ್ಧಾರಣವೇ ಲಕ್ಷ್ಯ, ಭಗವಂತನ ಅತ್ಯಂತ ಪ್ರಮುಖ ಕಾರ್ಯ. ಸೃಷ್ಟಿ ಸ್ಥಿತಿ ಪ್ರಳಯ ಅಲ್ಲವ ಅಂದರೆ ಅದು ಇದಕ್ಕಾಗಿ, ಅದಿರೋದು ಕೂಡ ಇದಕ್ಕಾಗಿ, ಜೀವಗಳ ಉದ್ಧಾರಕ್ಕಾಗಿಯೇ ಇದೆಲ್ಲವೂ ಇರುವಂಥದ್ದು. ಈಗ ನಮಗಾಗಿ ಸೃಷ್ಟಿ, ನಮಗಾಗೇ ಸ್ಥಿತಿ, ನಮಗಾಗೇ ಪ್ರಳಯ, ಎಲ್ಲವೂ ನಮಗಾಗಿ. ಹಾಗಾಗಿ ಪರಮಕಾರುಣಿಕ, ಪರಮ ಕರುಣಾಳು ಭಗವಂತ, ಅವನಿಗೆ ಒಂದೇ ಕೆಲಸ, ಅಖಂಡ ಕೋಟಿ ಬ್ರಹ್ಮಾಂಡದ ಒಡೆಯನಿಗೆ ಒಂದೇ ಕೆಲಸ. ಆ ಕೆಲಸ ಯಾವುದು ಅಂದರೆ ನಮ್ಮ ಕೆಲಸ. ನಾವು ತಪ್ಪು ಮಾಡಿ ಕಷ್ಟಪಡುವಾಗ ನಮ್ಮ ಕಣ್ಣೀರು ಒರೆಸಿ ಕೈ ಹಿಡಿದು ಮೇಲಕ್ಕೆತ್ತುವುದು ಒಂದೇ ಅವನ ಕೆಲಸ. ಎರಡನೇ ಕಾರ್ಯ ಅವನಿಗಿಲ್ಲ. ಹಾಗಾಗಿ ಈ ಉದ್ಧಾರವು ಈ ವರಾಹ ಅವತಾರದ ಪ್ರಮುಖ ತತ್ವ. ಅಂದರೆ ಈ ಭೂಮಂಡಲವನ್ನು ಉದ್ಧಾರ ಮಾಡುವಾಗ ಭೂಮಿಯಲ್ಲಿ ಈಗ ಇರುವ ಬರುವ ಎಲ್ಲ ಜೀವಗಳ ಉದ್ಧಾರವನ್ನು ಅದು ಪ್ರತೀಕಿಸ್ತದೆ ಅಂತ. ಹಾಗಾಗಿ ಆ ಜೀವೋದ್ಧಾರಿ ಸರೋದ್ಧಾರಿ ಭಗವಂತನ ಅನುಸಂಧಾನ ಮಾಡ್ತಾ ಮುಂದಿನ ಅವತಾರಕ್ಕೆ, ವಾಮನ ಅವತಾರಕ್ಕೆ ಹೋಗ್ತಾ ಇರೋಣ. ನಾಳೆ ಹೊತ್ತಿಗೆ ಹೋಗಿ ತಲುಪೋಣ ವಾಮನ ಅವತಾರಕ್ಕೆ. ಹರೇ ರಾಮ. ನೃಸಿಂಹಾವತಾರಕ್ಕೆ ನಾಳೆ, ನೃಸಿಂಹಾವತಾರ ಮತ್ತು ವಾಮನಾವತಾರ. ತ್ವದೀಯಂ ವಸ್ತು ಗೋವಿಂದ, ತುಭ್ಯಮೇವ ಸಮರ್ಪಯೇ. ತುಭ್ಯಮೇವ ಸಮರ್ಪಯೇ. ಸಮರ್ಪಯೇ.